ಆದವನ ಶ್ರೀಚರಣ ತೋರಿದ ಪರಮ ಗುರುವೇ, ನಿನಗೆ ನಮನ, ನಿನಗೆ ನಮನ, ನಿನಗೆ ನಮನ. ವೇದಿಕೆ ಮೇಲಿರುವ ಪೂಜ್ಯ ವೀರೇಶಂಜಿ ಮಹಾರಾಜರವರ ಚರಣಾರವಿಂದಗಳಲ್ಲಿ ಹಾಗೂ ನಮೋ ಆಸೀನೇಭ್ಯ ನಮೋ ಅರ್ಕೇಭ್ಯ, ಸದ್ಯ ಸಂಜೆ ಆಗಿದ್ದರೆ ನಮೋ ಶಯಾನೇಭ್ಯ ಹೇಳಬೇಕಿತ್ತು, ಅದಕ್ಕೆ ಅವಕಾಶ ಇಲ್ಲ. ನೇರವಾಗಿ ನಾನು ಇವತ್ತಿನ ಕಾರ್ಯಕ್ರಮದ ಈ ಒಂದು ಸನ್ನಿಧಿಯಲ್ಲಿ ಏನು ಬ್ಯಾನರ್ ಮತ್ತು ಮ್ಯಾನರ್ ಎರಡೂ ಇಟ್ಟುಕೊಂಡು ರೂಮರ್ ಇಲ್ಲದರೆ ಹ್ಯೂಮರ್ ಸೆನ್ಸಿನಲ್ಲಿ ಗ್ರಾಮರ್ ಇಟ್ಟುಕೊಂಡು ಈ ತಂದೆ ತಾಯಿ ಹೆಸರಿನ ಜಯಮ್ಮ ಶಾಸ್ತ್ರೀಯವರ ಟ್ರಸ್ಟ್ ಕೊಟ್ಟುಬಿಡು, ಮನಸಾರೆ ಇರುವುದನ್ನು ಬರುವುದನ್ನು, ನಿನ್ನದೆನ್ನುವುದೇನು ನಿನ್ನದಲ್ಲದ ಗಳಿಕೆ ಅನ್ನುವ ರೀತಿಯಲ್ಲಿ ಅವರು ನಮ್ಮ ಸಮಾಜಕ್ಕೆ ಮಾಡ್ತಾ ಇರುವ ಜನಸೇವೆಯ ಜನಾರ್ದನ ಸೇವೆ, ಮಾನವ ಸೇವೆಯ ಮಾಧವನ ಸೇವೆ, ದೇಶ ಸೇವೆಯ ಈಶ ಸೇವೆ ಎನ್ನುವ ಆ ಎರಡು ರಾಮ ಲಕ್ಷ್ಮಣರ ಕಣ್ಣಿನಂತೆ ರವಿ ಮಹಾರಾಜ್ ಮತ್ತು ನಾಗರಾಜ್ ಮಹಾರಾಜರವರಿಗೆ ನಾನು ಕೃತಜ್ಞತೆಯನ್ನು ಸಮರ್ಪಿಸುತ್ತಿದ್ದೇನೆ. ನೇರವಾಗಿ ನಮ್ಮ ಆನೂರು ರಾಮನ ಮುಂದೆ ಒಂದು ತಮಾಷೆಯ ಮಾತು. ಗೌರವಿಸು ಜೀವನವ, ಗೌರವಿಸು ಚೇತನವ, ಆರದು ಭೇದವೆಂದೆಣಿಸದಿರು, ಹೋರುವುದೆ ಜೀವನ ಸಮೃದ್ಧಿಗೋಸುಗ ದಾರಿ ಆತ್ಮೋನ್ನತಿಗೆ ಮರುಳ ಮುನಿಯ ಅಂತ ಡಿ ವಿ ಜಿ ಅವರು ಬರೆದರು. ನಮ್ಮ ಆನೂರ್ಜಿ ಮಾತಾಡ್ತಾ ಒಂದು ಹೇಳಿದರು, ಸನ್ಮಾನ ಮಾಡ್ತೀರಿ ಸಂತೋಷ, ಮುಂದೆ ಸಾಮಾನ್ಯರಿಗೂ ಕೂಡ ಸನ್ಮಾನ ಮಾಡ್ತೀರಿ ಸಂತೋಷ ಮಾಡಬೇಕು, ಇದೆಲ್ಲ ಗೌರವಿಸಬೇಕಾದದ್ದು ಸಂತೋಷ. ಆದರೆ ಎಲ್ಲರಿಗೂ ಕೂಡ ಆ ಗೌರವ ಸ್ಥಾನಕ್ಕೆ ಸನ್ಮಾನಿಸ್ತಕ್ಕಂಥದ್ದು ಇಂಥ ಟ್ರಸ್ಟ್ ಇದೆಯಲ್ಲ, ಇದು ಮಾನವ ಹೃದಯದ ಸಂಪನ್ಮೂಲತೆಯಿಂದ ಸನ್ಮಾನ ಮಾಡ್ತಾ ಇರ್ತಕ್ಕಂಥದ್ದು ಅನ್ನೋದಕ್ಕಿಂತಲೂ ಗೌರವ ಸಮರ್ಪಣೆ ಮಾಡ್ತಾ ಇರ್ತಕ್ಕಂತಹ ಕಾರ್ಯಕ್ರಮ. ಅವ್ರಿಗೆ ಯಾಕೆ ನಾನು ಈ ತಮಾಷೆಯಾದ ಮಾತು ಹೇಳಬೇಕು ಅಂತಿದ್ದೀನಿ ಅಂದರೆ, ಸನ್ಮಾನ ಮಾಡುವುದು ಬೇರೆ, ಸನ್ಮಾನ ಮಾಡಿಸಿಕೊಳ್ಳುವುದು ಬೇರೆ. ಈ ರಾಜಕಾರಣಿಗಳು ಕೂಡ ಸನ್ಮಾನ ಮಾಡಿಸ್ಕೊಳ್ತಾರೆ, ಅವ್ರಿಗೂ ಕೂಡ ಸನ್ಮಾನವಾಗುತ್ತೆ. ನೋಡಿ, ಆನೂರವರು ಆನಂದವಾಗಿ ಮಾತನಾಡ್ತಾ ಈ ಸಂಸ್ಕೃತಿಯ ಪರಂಪರೆಯ ಬಗ್ಗೆ ಹೇಳಿಕೊಂಡು ಬಂದರು. ನಾನು ಈ ಕಾಲೇಜಿನ ಹುಡುಗರಿಗೆ ಒಂದು ತಮಾಷೆ ಮಾತು ಹೇಳೋದುಂಟು, ಇನ್ ಯುವರ್ ಲೈಫ್ ಡೋಂಟ್ ಚೇಸ್ ಇಟ್ ಚೂಸ್ ಇಟ್, ಇನ್ ಯುವರ್ ಲೈಫ್ ಡೋಂಟ್ ಲಿವ್ ಇಟ್ ಲಿವ್ ಇಟ್, ಲೈಫ್ ಇಸ್ ಎ ಗೇಮ್ ರೀಚ್ ಯುವರ್ ಏಮ್, ಲೈಫ್ ಬೇಸಿಕ್ ಲಿಸನ್ ಮ್ಯೂಸಿಕ್ MUSIC, ಎಂ ಮೊರಾಲಿಟಿ, ಯು ಯೂನಿವರ್ಸಿಟಿ, ಎಸ್ ಸ್ಪಿರಿಚುಯಾಲಿಟಿ, ಐ ಇಂಡಿವಿಜುಯಾಲಿಟಿ, ಸಿ ಕ್ರಿಯೇಟಿವಿಟಿ. ನೀನು ಹಿಸ್ಟ್ರಿಯನ್ನು ಕ್ರಿಯೇಟ್ ಮಾಡಯ್ಯ, ಅದು ಬಹಳ ಮುಖ್ಯ ಅಂತ. ಅದಕ್ಕೆ ಒಬ್ಬ ಹುಡುಗ ಕೇಳ್ದ, ಪಾಶ್ಚಾತ್ಯ ಗಾಯನ ಗಾಯನವೇ ಅಂದ. ಆನೂರು ಮಾಮ ಏನು ಹೇಳ್ಬೇಕು ನಾವು ಇವಾಗ, ಪಾಶ್ಚಾತ್ಯ ಗಾಯನ ಗಾಯನವೇ ಅಂದ. ಅದು ಗಾಯನವೇ, ಅದರಲ್ಲಿ ಇದು ಗಾಯನವೇ, ಇದು ಕಲ್ತ್ಕೋಬೇಕು ಅಂದ್ವಿ. ಅದಕ್ಕೆ ಸನ್ಮಾನ ಅಂತಕ್ಕಂಥದಕ್ಕಿಂತಲೂ ಗೌರವಿಸುವುದು ಇದೆಯಲ್ಲ, ಅದು ಬಹಳ ದೊಡ್ಡದು. ಈ ರಾಜಕಾರಣಿನೊಬ್ಬನ ಕರೆದು ಸನ್ಮಾನಿಸಿದರು, ಭಾಳ ಕೊಡುಗೆ ಕೊಟ್ಟವರು ಅಂತ. ಅವರಿಗೆ 70 ಹಾರ ಕೊರಳಿಗೆ ಬಿತ್ತು, ನಗುಮುಖ ಇಲ್ಲ, ಮುಖ ಗಂಟಾಕೊಂಡು ಅಗಣೆಯನ್ನು ತೀರ್ಕೊಂಡಿದ್ದಾರೆ. ಕಾರ್ಯಕರ್ತರು ಓಡಿ ಬಂದು ಹೇಳಿದ್ರು, ಸರ್, ಈ ಪತ್ರಿಕಾ ಧರ್ಮದವರು ಮತ್ತು ದೂರದರ್ಶನ ಧರ್ಮದವರು ಕೂತು ಕೂತು ಸಾಕಾಗಿದ್ದಾರೆ, ಅವರು ಹೊರಟು ಬಿಟ್ಟಿದ್ದಾರೆ, ನಿಮಗೆ ಸನ್ಮಾನದಕ್ಕೋಸ್ಕರ ಕಾಯ್ತಾ ಇದ್ದರು, ಆ ಸನ್ಮಾನದ ಚಿತ್ರಣವನ್ನು ತೆಕ್ಕೊಂಡು ಚಿತ್ರೀಕರಣ ಮಾಡಿ ತೋರಿಸ್ಬೇಕು, ನಿಮ್ಮ ಮುಖ ಆ ಕಡೆಗೆ ಆಗ್ಬಿಟ್ಟಿದೆ, ಸ್ವಲ್ಪ ಈ ಕಡೆ ತಿರ್ಕೊಂಡು ನಗೋದ್ರ ಮೂಲಕ ಒಂದು ಪೋಸ್ ಕೊಡಿ ಸಾರ್ ಅಂತ. ಅವ್ರು ಕೊಡಬೇಕು ಬೇಡ, ಏನು ಕೊಡೋದು, 100 ಜನ ಕೊಟ್ಟಿದ್ದೆ ಹಾರಕ್ಕೆ ದುಡ್ಡು, ಬಡ್ಡಿ ಮಕ್ಕಳು 70 ಜನ ಹಾಕಿದ್ದಾರೆ, 30 ಜನ ಇಲ್ಲೋದ್ರು. ಇವತ್ತಿನ ಲೌಕಿಕ ಪರಿಸ್ಥಿತಿಯಲ್ಲಿ ನಾವು ಆ ರೀತಿಯ ಒಂದು ಧಾವಂತಕ್ಕೆ ಬಂದುಬಿಟ್ಟಿದ್ದೀವಿ. ಆದರೆ ಇವತ್ತು ನಾನು ಹೆಚ್ಚು ಮಾತಾಡೋದಕ್ಕಿಂತಲೂ ನಮಗೆ ಪೂಜ್ಯ ವೀರೇಶಂಜಿ ಮಹಾರಾಜರವರ ಆಶೀರ್ವಚನವನ್ನು ನಾವು ಕೇಳಬೇಕು. ಕಾರಣ, ಇವತ್ತು ಚಿಕಾಗೋವಿನಲ್ಲಿ ಏನು ಸಮ್ಮೇಳನ ನಡೆದಾಗ ಆ ಸಂದರ್ಭದ ಸನ್ನಿವೇಶಗಳ ಚಿತ್ರಣ ಕಣ್ಣಿಗೆ ಕಟ್ಟಿಸ್ಕೊಡ್ತಕ್ಕಂಥ ಸಂದರ್ಭದಲ್ಲಿ ನಾನು ಅವರ ಶಿಷ್ಯ, ನಾನು ಹಿರೇಮಗಳೂರಿಗೆ ಬಂದೆ, ನಮ್ಮದು ತಮಿಳುನಾಡು. ನನಗೆ ಇವತ್ತಿಗೋಗಿ ಕೇಳ್ತಾರೆ, ನೀ ತಮಿಳ್ನವನು ಇಂದ ಕನ್ನಡ ಎಂಬ ಬೇಸರೇನಿ ಅಂತಂದಾಗ ನಾನು ಹೇಳಿದೆ, ಹಿಂಗೆ ಕಾವೇರಿ ಪೊರಕ್ಕೋ, ಹಂಗೆ ಕಾವೇರಿ ಕುಡಿಕೋ. ಅದನ್ನು ಹಂಗೆ ಕನ್ನಡದಲ್ಲಿ ಹೆಂಡತಿಯನ್ನು ಲೇ ಎಂದು ಕರೆಯುತ್ತಾರೆ, ತಮಿಳಿನಲ್ಲಿ ಹೆಂಡತಿಯನ್ನು ಡಿ ಎಂದು ಕರೆಯುತ್ತಾರೆ, ಅಮೆರಿಕದಲ್ಲಿ ಎರಡೂ ಸೇರಿಸಿ ಲೇಡಿ ಎಂದು ಕರೆಯುತ್ತಾರೆ, ಬೇರೆ ಕರೆಯಲ್ಲ. ಆದರೆ ನಾನು ಯಾಕೆ ತಮಾಷೆಯಾಗಿ ಮಾತು ತಗೊಂಡೆ ಅಂತ ಹೇಳಿದರೆ, ಓರ್ವ ವ್ಯಕ್ತಿಯ ಜೀವನವನ್ನು ಹೇಗೆ ರೂಪಿಸಿಕೊಳ್ಳಬೇಕು ಅನ್ನುವುದಕ್ಕೆ ನಮಗಿವತ್ತು ನಮ್ಮ ಎದುರುಗಡೆ
ನಮ್ಮ ದಿವ್ಯಚೇತನ ಕೂತ್ಕೊಂಡಿದೆ. ನಾನು ಆ ಮಾತು ಹೇಳಲೇಬೇಕು. ಇವತ್ತು ಪುಸ್ತಕದ ಕುಲಾವಿ ತೊಡಸೋದು ದೊಡ್ಡದಲ್ಲ, ಕುಲಾವಿ ತೊಡಸುವ ಹಾಗೆ ಮಾಡಿ ಅದಕ್ಕೆ ನಾಮಕರಣ ಮಾಡಿ ಈ ಕಾರ್ಯಕ್ರಮದಲ್ಲಿ ಇದನ್ನು ಲೋಕಾರ್ಪಣೆ ಮಾಡತಕ್ಕಂತಹ ಇಂಥ ಒಂದು ಸಂಕಲ್ಪ, ಈ ಪಂಚಾಂಗ ಆ ಭಗವಂತನೇ ಬರೆದದ್ದು, ಅದನ್ನು ಲಗ್ನ ಇಟ್ಕೊಟ್ಟದ್ದು ಈ ಜಗದ್ಗುರುವೆ ಈ ಮಹಾನುಭಾವ. ಅದಕ್ಕೆ ಕಾರಣ ಅಂತ ಹೇಳಿದರೆ ನೇರವಾಗಿ ನನ್ನದೊಂದು ಹಠ ಇತ್ತು. ಚಿಕ್ಕಮಗಳೂರನ್ನು ಇಂದಿರಾಗಾಂಧಿಯವರು ಗೆಲ್ಲಿಸಿದ ಊರು ಅಂತಲೇ ಇವತ್ತಿನವರೆಗೂ ಹೇಳ್ಕೊಂಡು ಬರೋ ಜನ ಇತ್ತು. ನನಗೆ ನೆನಪಿಗೆ ಬಂದಷ್ಟು ದಿವಸದಿಂದಲೂ ಕೂಡ ಪೂರ್ವಾಶ್ರಮದಲ್ಲಿ ಚಿಕ್ಕಮಗಳೂರಿನಲ್ಲಿ ಇಂಜಿನಿಯರಿಂಗ್ ಕಾಲೇಜನ್ನು ಓದಿದಂತಹ ನಮ್ಮ ವೀರೇಶಾನಂದಿ ಮಹಾರಾಜರು ಕೋದಂಡರಾಮನ ಗುಡಿಗೆ ನಿತ್ಯ ಬರ್ತಾಯಿದ್ರು. ನಿನ್ನೆ ಸಂಜೆ ನಾನು ನಾಗರಾಜ್ ಮಾಮನ ಹತ್ರ ಮಾತಾಡ್ತಾ ಬಂದೆ. ನಾನು ಅವರು ನನಗೆ ನೀವು ಹೇಳಬೇಕು ಅಂದರು. ಆ ಮಹಾರಾಜನ ಅವನ ಆಸ್ಥಾನದಲ್ಲಿ ಮಾತಾಡ್ತಾ ಬರಬೇಕಾದ್ರೆ ಆ ಹಿರೇಮಗಳೂರು ಅಂತಕ್ಕಂಥ ದೇವಸ್ಥಾನದಲ್ಲಿ ಅಳಸಿಂಗರ ತಂದೆ ಅವರು ಚಿಕ್ಕಮಗಳೂರಿನಿಂದ ಹಿರೇಮಗಳೂರಿಗೆ ಬಂದು ರಾಮನ ಸೇವೆಯನ್ನು ಮಾಡ್ತಾಯಿದ್ರು. ನೀವಿಷ್ಟು ಜನ ಕೂತ್ಕೊಂಡಿದ್ದೀರಿ, ಇಷ್ಟು ಜನ ನೀವು ಕೇಳ್ತಿದ್ದೀರಿ, ನಮ್ಮ ಸಂಸ್ಕೃತಿಯನ್ನು ಉಳಿಸುವ ಕೆಲಸ ಇದೆಯಲ್ಲ, ಅಷ್ಟು ಸುಲಭದ್ದಲ್ಲ ಅದು. ಅದಕ್ಕೆ ಬೀಳ್ತಕ್ಕಂಥ ಪೆಟ್ಟುಗಳನ್ನು ತಡ್ಕೊಳ್ತಕ್ಕಂಥ ಶಕ್ತಿ ನಿಮ್ಮಲ್ಲಿರಬೇಕಾದ್ರೆ ಇಂಥ ಸನ್ಯಾಸಿಯಿಂದ ಧೀಶಕ್ತಿ ಪಡೆದರೆ ಮಾತ್ರ ಸಾಧ್ಯ ಆಗುತ್ತೆ, ಇಲ್ಲದ್ರೆ ಆಗೋದಿಲ್ಲ. ನಾನು ಅವ್ರನ್ನ ಕೂರಿಸಿ ಉತ್ಪ್ರೇಕ್ಷೆ ಮಾಡಿ ಹೇಳಬೇಕು ಅಂತ ಏನಿಲ್ಲ. ನಾನು ನಿನ್ನೆ ಕೂಡ ನನ್ನ ದೊರೆ ಇಲ್ಲಿದೆ, ನಿವೃತ್ತಿಯಾಗಿ ತೋಟಗಾರಿಕೆ ಇಲಾಖೆಯ ಮೂಲಕ ಕೂತಿರೋ ಜಾಗ ಇಲ್ಲಿದೆ. ನಾನು ನಿನ್ನೆ ತಾನೇ ಹೇಳಿದೆ, ರಾಮನಿಗೂ ಕೂಡ ಈ ರಾಜ್ಯದಲ್ಲಿ ಪಟ್ಟಾಭಿಷೇಕವನ್ನು ತಪ್ಪಿಸುವ ಹಾಗೆ ಮಾಡಿದ್ದು ಕೈಕೆ. ಹೌದಾ? ಕೈಕೆ. ಈ ರಾಮ ಜನ್ಮಭೂಮಿಯಲ್ಲಿ ನಾಳೆ ಪ್ರತಿಷ್ಠಾಪನೆಯಾಗುವ ರಾಮನಿಗೂ ಕೂಡ ತೊಂದರೆ ಮಾಡ್ತಾ ಇರೋದನ್ನು ಕೈಕೆ ಕೈಯೇ. ಅದರವೆಲ್ಲವನ್ನೂ ಮೀರಿ ನಿಲ್ತಕ್ಕಂಥ ಒಂದು ಧೀಶಕ್ತಿ ಒಂದು ಯೋಗಿಯ ಸಂಕಲ್ಪದಿಂದ ಇದೆ. ಅದು ಇವತ್ತು ಯೋಗ ಹೇಗೆ ಕೂಡಿದೆ ಅಂತ ಹೇಳಿದರೆ, ಚಿಕ್ಕಮಗಳೂರಿನ ಆ ರಾಜಕೀಯ ವ್ಯಕ್ತಿಗಳ ಮೇಲಿನ ಬರ್ತಕ್ಕಂಥ ಪುಸ್ತಕಗಳ ಶಬ್ದಗಳನ್ನೇ ಕೇಳ್ತಾ ಇದ್ದ ನನಗೆ. ಅಳಸಿಂಗ ಪೆರುಮಾಳ್ ಚಿಕ್ಕಮಗಳೂರಿನವನು, ಅದರಲ್ಲಿಯೂ ಕೂಡ ನರಸಿಂಹಾಚಾರ್ಯ ಅವರ ತಂದೆ ಮಂಡ್ಯದವರು, ಅದರೊಳಗೂ ಕೂಡ ಅವರು ಸಕ್ಕರೆ ಕಾರ್ಖಾನೆ ಹತ್ರ ಇದ್ದಂಥವರು. ಅರೆಕೆರೆಯ ಹೆಣ್ಣು ಮಗಳು ಆಕೆಯನ್ನು ಶ್ರೀರಂಗಮ್ಮನ ಮದುವೆಯಾಗಿ ತನ್ಮೂಲಕ ಅವರ ತಂದೆ ನರಸಿಂಹಾಚಾರ್ಯರು ಸೀದಾ ಚಿಕ್ಕಮಗಳೂರಿಗೆ ಹೊಟ್ಟೆಪಾಡಿಗೆ ಅಲ್ಲಿ ಸಾಲದಲ್ಲಿ ಬಂದು ನಗರಸಭೆ ಒಳಗೆ ಒಂದು ರೂಪಾಯಿಗಾಗಿ ಅವರು ಗುಮಾಸ್ತ ಕೆಲಸವನ್ನು ಮಾಡಲಿಕ್ಕೆ ಆರಂಭ ಮಾಡಿದಂಥವರು. ಬಸವನಹಳ್ಳಿಯಲ್ಲಿ ಜೀವನ ಮಾಡಿ ಮಕ್ಕಳು ಪಡೆಯಬೇಕು ಅನ್ನುವಂಥ ಸಂತಾನ ಒಂದು ಅಪೇಕ್ಷೆಯಲ್ಲಿ ದತ್ತಪೀಠಕ್ಕೆ ಹೋಗಿ ಅಲ್ಲಿಯ ಸಾಧು ಸಂತರಿಂದ ಮೂಲಿಕೆ ಪಡೆದು ಆ ದತ್ತಾತ್ರೇಯನ ಔಪಾಸನೆಯಿಂದ ಅಳಸಿಂಗ ಪೆರುಮಾಳನನ್ನು ಮಗುವಾಗಿ ಚಿಕ್ಕಮಗಳೂರಿನಲ್ಲಿ ಪಡ್ಕೊಳ್ತಾರಲ್ಲ, ಆ ಒಂದು ಕಲ್ಪನೆಯನ್ನು ನೆನಪಿಸ್ಕೊಂಡ್ರೆ ಮೈ ಜುಮ್ಮನ್ನತೆ. ಅಂಥ ಒಬ್ಬ ಅಳಸಿಂಗ ದತ್ತಾತ್ರೇಯನ ಔಪಾಸನೆಯಿಂದ ಅವರ ತಂದೆ ಅವನಿವನನ್ನು ಪಡ್ಕೊಂಡು ಬಂದ ನಂತರ ದೊಡ್ಡ ಕತೆ ಪುಸ್ತಕದಲ್ಲಿದೆ, ನೀವು ಓದಿ. ಅವರ ತಂದೆ ಹಿರೇಮಗಳೂರಿಗೆ ಬರ್ತಾಯಿದ್ರು, ತದನಂತರಕ್ಕೆ ಅವರು ಮದ್ರಾಸಿಗೆ ಹೋದರು, ಆ ನಂತರಕ್ಕೆ ಅದು ಬೆಳೆಯಿತು ಅಂದರು. ಆದರೆ ಇವತ್ತು ದತ್ತಾತ್ರೇಯನ ಔಪಾಸನೆಯ ಮೂಲಕ ಅಲ್ಲಿ ಹೋಗಿ ಸಾಧು ಸಂತರಿಂದ ಮೂಲಿಕೆಯನ್ನು ಪಡೆದು ಆ ನಂತರಕ್ಕೆ ಮಗುವನ್ನು ಪಡೆದರು ಅಂತ ಹೇಳಿದ ಮೇಲೆ ಅಂಥ ಅಳಸಿಂಗನ ಜಾತಕದ ಒಂದು ಪುಸ್ತಕ ಪ್ರಕಟವಾಗ ದತ್ತಪೀಠದಿಂದಲೇ ದತ್ತಾತ್ರೇಯನ ಹೆಸರಿನಲ್ಲಿ ನಮ್ಮ ಶಾಸ್ತ್ರಗಳು ಅವರು ವೇದ ಮಕ್ಕಳನ್ನು ಕರ್ಕೊಂಡು ಬಂದು ಇವತ್ತು ವೇದ ಪಾಠ ಮಾಡಿದ್ದಾರೆ. ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣದಿಂದ ಎತ್ತಣ ಸಂಬಂಧವಯ್ಯ. ಆದ್ದರಿಂದ ನನ್ನ ಆಸೆ ಇದ್ದಿದ್ದಿಷ್ಟೇ, ಆ ಅಳಸಿಂಗ ಪೆರುಮಾಳನನ್ನು ಏನಾದರೂ ಮಾಡಿ ಚಿಕ್ಕಮಗಳೂರು ಜನಕ್ಕೆ ಗುರುತಿಸಬೇಕು ಅನ್ನೋಕ್ಕೆ ಸಾಕಷ್ಟು ಬಳಸ್ಕೊಂಡು ಬಂದ್ವಿ. ಆದರೆ ಆ ಕೋದಂಡರಾಮನ ಸನ್ನಿಧಿಯನ್ನು ಇವತ್ತು ಭಾರತೀಯರಾದ ನೀವೆಲ್ಲ ನೆನಪು ಮಾಡಿಕೊಳ್ಳಬೇಕು. ನಾಗರಾಜರವರ ಎದೆಯಲ್ಲಿ, ರವಿ ಮಾಮನ ಎದೆಯಲ್ಲಿ, ನಮ್ಮ ವೀರೇಶನ ಮಹಾರಾಜರ ಎದೆಯಲ್ಲಿ ಇರೋವಂಥ ಒಂದು ಅಳ್ಳನ್ನು ನೆನಪು ಮಾಡಿಕೊಳ್ಬೇಕು. ಹಣ ಸಂಪಾದನೆ ಮಾಡಿ ಮಾಡಿ ಏನು ಮಾಡ್ತೀರಿ? ಸಂಸ್ಕೃತಿಯನ್ನು ರಕ್ಷಿಸಬೇಕಾದರೆ ಕೋದಂಡರಾಮನ ಗುಡಿಯಲ್ಲಿ ಅಳಸಿಂಗನ ಬಗ್ಗೆ ಹೆಸರೇ ಹೇಳಿ ತನ್ಮೂಲಕ ಆ ದೇವಸ್ಥಾನವನ್ನು ನೀವು ನಂಬೋದಕ್ಕೆ ಸಾಧ್ಯವಿಲ್ಲ. 75,000 ಸೀತೆ ಶೇಂದಿ ಘಟಕ ಆ ಕೋದಂಡರಾಮನ ದೇವಸ್ಥಾನ, ಅದರ ಒಂದು ಪಾಡುಪಟ್ಟ ಒಂದು ಸಂದರ್ಭ, ಅದಕ್ಕೆ ವಿರುದ್ಧವಾಗಿ ನಿಂತ ಜನ ನೀವು ಸುಮ್ಮನೆ ಜಾತಿ ಅಂತೀರಿ. ನಾನು ಶಾಸ್ತ್ರಗಳ ಮುಂದೆ ಹೇಳ್ತೀನಿ, ನಮ್ಮ ಪುರೋಹಿತರುಗಳು ಸಂಸ್ಕೃತ ಮಂತ್ರ ಹೇಳುವುದರ ಜೊತೆಗೆ ಕನ್ನಡದಲ್ಲೂ ಅರ್ಥವನ್ನು ಕಲಿತುಕೊಂಡು ಬರ್ತಕ್ಕಂಥ ಜನಕ್ಕೆ ಇದರ ಸಂಸ್ಕಾರ ಇದು ಅಂತ ತಿಳಿಸಿಬಿಟ್ಟರೆ ಅದಕ್ಕಿಂತ ದೊಡ್ಡ ಲೋಕೋಪಕಾರ ಮತ್ತೊಂದಿಗಿಲ್ಲ. ನಮ್ಮಲ್ಲಿ ಆಗ್ತಾ ಇರತಕ್ಕಂಥದ್ದು ಬಹಳ ತೊಂದರೆ ಅಂತ ಹೇಳಿದರೆ,
ಮಂತ್ರ ಅಂತಕ್ಕಂಥದ್ದನ್ನು ಹೇಳ್ತೀವಿ ಹೊರತು ಮಂತ್ರಾರ್ಥ ಗೊತ್ತಿಲ್ಲದಲ್ಲೇ ಇರತಕ್ಕಂಥದ್ದೇ ಅಪಾಯಕ್ಕೆ ಬಂದಿರತಕ್ಕಂತಹ ಒಂದು ಸಂಸ್ಥೆ. ಸರ್ವೇ ಜನ ಸುಖಿನೋ ಭವಂತು ಅಂದರೆ ಸರ್ವೆ ಆಫೀಸ್ನವನು ಬಂದು ದಕ್ಷಿಣೆ ಆಗ್ತಾನೆ, ನಮ್ಮ ಡಿಪಾರ್ಟ್ಮೆಂಟಿಗೆ ಮಂತ್ರ ಹೇಳ್ತಿದ್ದಾರೆ. ಆದ್ದರಿಂದ ನಾನು ಯಾತಕ್ಕಾಗಿ ಸಂಕಟ ಪಡ್ತೀನಿ ಅಂದರೆ ಬದಲಾವಣೆಗಾಗಿ ನಾನು ನಿಂತ್ಕೊಳ್ತಕ್ಕಂತಹ ಸಂದರ್ಭದಲ್ಲಿ ನಮ್ಮಣ್ಣ ರಾಷ್ಟ್ರಕ್ಕೆ ಸೇವೆ ಸಲ್ಲಿಸಿ ಅವನು ಜೀವ ಬಿಟ್ಟ ಚಕ್ರವರ್ತಿ ತಿರುಮಗನ್. ನಮ್ಮ ತಂದೆ ಸವ್ಯಸಾಚಿಗಳು ನಾವೆಲ್ಲ 6 ಜನ ಅಣ್ಣತಮ್ಮಂದ್ರ ಜೊತೆಯಲ್ಲಿದ್ದಾಗ ಒಂದು ದಿನ ಅನ್ನಿಸ್ತು, ಯೋಗ ಕೂಡಿ ಬಂತು ನೋಡಿ, ಪರಮ ಪೂಜೆ ವೀರೇಶಂದಿ ಮಹಾರಾಜರು ಚಿಕ್ಕಮಗಳೂರಿಗೆ ಬಂದರು, ಅವರು ಇಂಜಿನಿಯರಿಂಗ್ ಕಾಲೇಜಿಗೆ ಓದ್ತಾ ಇದ್ದರು. ನನ್ನ ಆಂತರಿಕವಾದಂತಹ ಶಕ್ತಿಗೆ ಒಂದು ಬಲ ಬಂತು. ಯಾಕೆ ಹೇಳಿದೆ ಅಂತ ಹೇಳಿದರೆ, ಒಬ್ಬ ಅಂತ್ಯಜ ಅನ್ನೋ ಪದ ತೆಗೆದವನಿಗೆ ಸಮಾನತೆಯನ್ನು ಕೊಟ್ಟು ರಾಮಾನುಜಾಚಾರ್ಯರ ಆ ಜೀವನದ ಪದ್ಧತಿಯಲ್ಲಿ ಅವರ ಧ್ಯೇಯವನ್ನು ನಮ್ಮ ಅಳಸಿಂಗ ರೂಢಿಸ್ಕೊಂಡಿದ್ದನ್ನು ನಾನು ಮಾಡಿದಾಗ ರಥದ ಮೇಲೆ ಅವನನ್ನು ಕುಳ್ಳರಿಸಿದರೆ ಆ ಮಹಾನುಭಾವನನ್ನು ಒಬ್ಬ ಅಂತ್ಯಜನನ್ನು ನಮ್ಮ ಸಮಾಜ ಬಾಳೆಹಣ್ಣಲ್ಲಿ ಬ್ಲೇಡ್ ಇಟ್ಟು ಹೊಡೆದಿದ್ದಾರೆ, ಬಾಳೆಹಣ್ಣಲ್ಲಿ ಗುಂಡು ಪಿನ್ ಇಟ್ಟು ಹೊಡೆದಿದ್ದಾರೆ. ದೇವಸ್ಥಾನದಲ್ಲಿ ಶ್ರೀರಾಮಚಂದ್ರನಿಗೆ ಪೂಜೆ ಮಾಡತಕ್ಕಂತಹ ಪವಿತ್ರವಾದ ಆ ಒಂದು ತೀರ್ಥಕ್ಕೆ ಜಾತ್ಯತೀತ ಆಗಿಬಿಟ್ರಲ್ಲ ಅಂತ ಹೇಳಿ ಜಾತ್ಯತೀತ ಮಾಡ್ತಾರಂತ ನಾಯಿ ಹಾಕಿದ್ದಾರೆ, ಬೆಕ್ಕು ಹಾಕಿದ್ದಾರೆ, ಚಪ್ಪಲಿ ಹಾಕಿದ್ದಾರೆ, ಗರ್ಭಗುಡಿಗೆ ನುಗ್ಗಿ ಪೂಜೆ ಮಾಡುವಾಗ ಕಾಲಲ್ಲಿ ಒದ್ದಿದ್ದಾರೆ, ಸಾಲಿಮ ಡ್ಯಾಮ್ಗಳನ್ನು ಚಿಂದಾಡಿದ್ದಾರೆ, ರಾಮನ ಕಿರೀಟ ಎಳೆದಿದ್ದಾರೆ. ಇದನ್ನೆಲ್ಲ ನಾನು ಹೇಳಬಾರ್ದು ಅಂತಿದ್ದೆ. ನಾಗರಾಜ್ ಮಾಮ, ನೀವು ಹೇಳಬೇಕು, ಸಮಾಜದ ಕೆಲಸ ಅಷ್ಟು ಸುಲಭ ಅಲ್ಲ, ಅದು ಹೇಳಿದಷ್ಟು ಸೌಖ್ಯವಾಗಿ ಕಾಣುವುದಿಲ್ಲ, ಅದನ್ನೆಲ್ಲ ಎದುರಿಸ್ತಕ್ಕಂಥ ದೀಶಕ್ತಿಯಲ್ಲಿ ನಿಮಗೆ ಪರಮಾಶ್ಚರ್ಯವಾಗಬಹುದು ಅಂತ ಹೇಳಿದರೆ ನಿಮಗೆ ಸಾಧ್ಯ ಇಲ್ಲ, ಸ್ವಾಮೀಜಿಯನ್ನು ಕ್ಷಮಿಸಬೇಕು. ನಮ್ಮ ಬದಲಾವಣೆಯ ಒಂದು ಪ್ರಯೋಗ ಸ್ವಾಮೀಜಿಯವರಿಂದ ಚಿಕ್ಕಮಗಳೂರು, ನಾನು ಅವರಿಂದ ಆದೇಶ ಪಡ್ಕೊಂಡು ಪ್ರತಿ ಶನಿವಾರ ಪ್ರತಿ ದಿನ ನಡ್ಕೊಂಡು ಬರೋರು ದೇವಸ್ಥಾನಕ್ಕೆ ಭಜನೆ ಮಾಡೋದಕ್ಕೆ ಅಂತ ಬಂದು ಅಲ್ಲಿ ಕೂತ್ಕೊಂಡು ಪಹಲೆ ಪುಟೋಬಾ ಬಾದ್ಮೆ ವಿಟೋಬಾ ಅಂತ ಹೇಳಿ ಮಾಡ್ತಾ ಇದ್ದಾಗ ಅವರು ಸ್ಫೂರ್ತಿಯಿಂದ ಪಡೆದು ನಾನು ಬದಲಾವಣೆಗೆ ಹೊರಟ ಸಂದರ್ಭದಲ್ಲಿ ನಂಬಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದರೆ, ಶ್ರೀ ಭಾಗವಾಕ್ಯ ಪುರ ಮಧ್ಯ ವಿರಾಜಮಾನ ಶ್ರೀ ಸಿದ್ಧ ಪುಷ್ಕರ ನಿಗಾತಟ ವಾಸಲೋಲ, ಈ ಧರ್ಮದ ಒಂದು ಸುಪ್ರಭಾತನ್ನು ಹೇಳುವಾಗ ಭಗವಂತನ ಮುಖಕ್ಕೆ ಮಲವನ್ನು ಹಚ್ಚಿ ಆ ದೇವಸ್ಥಾನಕ್ಕೆ ಬಾಗಿಲು ಹಾಕುವಷ್ಟರ ಮಟ್ಟಿಗೆ ಮಾಡಿದ್ದಾರೆ. ಅದೇ ಅವೆಲ್ಲ ನನಗೇನು ತೊಂದರೆ ಆಗಲಿಲ್ಲ. ಯಾಕೇಳಿ, ವೀರೇಶಾನಂದಜಿ ಮಹಾರಾಜರ ಧೀಶಕ್ತಿ, ನಡೆ ಮುಂದೆ ನುಗ್ಗಿ ನಡೆ ಮುಂದೆ, ಹಿಗ್ಗದೆಯ ಕುಗ್ಗದೆಯ ನುಗ್ಗಿ ನಡೆ ಮುಂದೆ, ಇದನ್ನೆಲ್ಲ ನಾವು ಸಹಿಸಿಕೊಳ್ಳುವಂಥ ಶಕ್ತಿ ಬರಬೇಕಾದರೆ ವಿಜ್ಞಾನ ಬುದ್ಧಿ ತತ್ವಜ್ಞಾನಿ ಮನಸ್ಸು ಕವಿ ಹೃದಯ ಮೂರು ಬೇಕು. ಅದಕ್ಕೆ ನನ್ನ ಮಾನಸು ಪುತ್ರಿ ನಮ್ಮ ತ್ಯಾಗರಾಜ ಮಾಮನ ಅದು ನಮ್ಮ ನಿರೂಪಕ ದೇವರಿಗೆ ಕೈ ಮುಗಿಬೇಕು. ಭಾಳ ಚೆನ್ನಾಗಿ ಹೇಳಿದರು. ಅವರು ಬಿ ಇ ಮಾಡೋದಾಗಲಿ, ಅವಳು ಎಮ್ ಎ ಮಾಡೋದಾಗಲಿ, ಎಮ್ ಟೆಕ್ ಮಾಡೋದಾಗಲಿ, ಅದಕ್ಕೆಲ್ಲ ಅವಳು ಸಹಕರಿಸಿದ್ರು ಅಂತ ಹೇಳಿದ್ಲು. ಯಾಕೆ ಹೇಳಿ, ಅವರ ಹೆಸರೇ ತ್ಯಾಗರಾಜ, ಅದರಿಂದ ತ್ಯಾಗ ಮಾಡಿಕೊಂಡು ನನ್ನ ಜೀವ ಅವರು. ಅಂತಹ ಮಹಾನುಭಾವನ ಆ ಮಗಳು, ಅವರ ಮಡದಿ ಅವರು ಸಿಕ್ಕಿದಾಗ ನಮ್ಮ ನಂಜಪ್ಪನವರ ಮನೆಯ ಮಂಜುಳಮ್ಮ ಅವರ ಮಂತೊಂಬಳು ಮಗಳು ಬಂದಿದ್ದಾಳೆ, ರಂಜನ ಅವಳು ಬಂದಿದ್ದಾಳೆ. ಅವರು ಸೈಕಲ್ ಮೇಲೆ ಪ್ರಾವಿಷನ್ ಸ್ಟೋರ್ ಇಟ್ಕೊಂಡಿದ್ದಾರೆ, ಇವತ್ತಿಗೂ ಕೂಡ ಕಿರಾಣಿ ಅಂಗಡಿ. ಸೀಮೆಎಣ್ಣೆ ಡಬ್ಬಗಳನ್ನು ಹಿಡ್ಕೊಂಡು, ಕಡಲೆ ಹಿಟ್ಟುಗಳನ್ನು ತಗೊಂಡು ಬಂದು, ತರಕಾರಿಯನ್ನು ತಗೊಂಡು ಬಂದು, ಒಂದು ಮೂಟೆ ಮೇಲೆ ಇನ್ನೊಂದು ಮೂಟೆ ಇಟ್ಕೊಂಡು, ರಟ್ಟಿ ಇಟ್ಟುಕೊಂಡು ಬರೆದು ತನ್ನ ಮೂಲಕ ಇಟ್ಟು ವಿದ್ಯಾಭ್ಯಾಸಗಳನ್ನು ಆ ಸೋದರ ಸೋದರಿಯರು ಇವತ್ತು ಗಳಿಸಿ ಸಮಾಜಮುಖಿಯಾಗಿದ್ದಾರೆ ಅಂದರೆ ಅದಕ್ಕೆ ಕಾರಣ ನಾನು ಹೇಳೋದು ನಮ್ಮ ಸ್ವಾಮೀಜಿಯವರ ಒಂದು ಧೀಶಕ್ತಿ ಮತ್ತು ಅವರದು ಅಂತ. ಇದೆಲ್ಲ ಆಗುವ ಸಂದರ್ಭಕ್ಕೆ ಒಂದು ಕಲ್ಪನೆ ಬಂತು, ಏನಾದರೂ ಮಾಡಿ ಇದನ್ನು ಭದ್ರೆ ಮಾಡಿದ್ದೀವಿ ಅಂದರೆ ಇವತ್ತು ಜಗತ್ ಜಾಹೀರಾಗಿದೆ. ಹಿರೇಮೂಳೂರು ಕೋದಂಡರಾಮನನ್ನು ನೀವು ನೋಡಬೇಕು. ಮೊನ್ನೆ ದಿವಸ ನನಗೂ ಒಬ್ಬ ಪ್ರಶ್ನೆ ಕೇಳಿದ, ಅದು 15 ಮೀಡಿಯಾದವರು ಬಂದು ಚಿತ್ರೀಕರಣ ಮಾಡ್ಕೊಂಡು ಹೋಗಿದ್ದಾರೆ. ನಾಡಿದ್ದು ಅಳಸಿಂಗ ಪೆರುಮಾಳ್ ಅವರ ಬಗ್ಗೆ ಪುಸ್ತಕ ಲೋಕಾರ್ಪಣೆ ಇದೆಯಂತೆ. ರಾಮನನ್ನೇ ಪೂಜಿಸಬೇಕು ಅಂತಂದರೆ, ಹಾಗಾದ್ರೆ ಒಬ್ಬ ಸೈಂಟ್ ಅನ್ನೋದಕ್ಕೆ, ಸನ್ಯಾಸಿ ಅನ್ನೋದಕ್ಕೆ ಇಂಗ್ಲೀಷ್ನಲ್ಲಿ ಕೇಳಿದರೆ ಏನು ಉತ್ತರ ಕೊಡ್ತೀರಿ ಅಂತ ಕೇಳಿ. ರಾಮ ಸಂತೋಷ ಅದು ನಗನಂತ ಕೇಳಪ್ಪ, ಅದೇನು ಸಿಟ್ಟು ಮಾಡ್ಕೊಂಡು ಕೇಳಬೇಕು. ಸೈಂಟ್ SAINT ಅನ್ನೋದಕ್ಕೆ ಏನು ಕೊಡ್ತೀರಾ ಅಂದ. ಯಾಕೆ ಕೊಡಬೇಕು ಅಂದೆ, ಜಗತ್ತಿಗೆಲ್ಲ ತೋರಿಸ್ಬೇಕಲ್ಲ ಅಂದ. ಎಸ್ ಸ್ಯಾಕ್ರಿಫೈಸರ್ ತ್ಯಾಗಿ, ಎ ಅಡ್ವೆಂಚರ್ ಅನುಭವಿ, ಐ ಇಂಟ್ಯೂಟರ್ ಅಂತರ್ಬೋಧಕ, ಎನ್ ನೇಚರ್ ಪಾರ್ಟ್ನರ್ ಪ್ರಕೃತಿ ಪುರುಷ, ಟಿ ಥಿಂಕರ್ ಚಿಂತಿತ, ಅವರು ಸೈಂಟ್. ಅವರು ಮಾತೇ ಆಡಲಿಲ್ಲ. ಸಂಸ್ಕೃತದಲ್ಲೇನು ಅಂದ ಸನ್ಯಾಸಿಗೆ ಸಂಸ್ಕೃತದಲ್ಲೇನು? ಸಿದ್ಧಿಂ ಸತ್ಸಂಪ್ರದಾಯ ಸ್ಥಿರದಿಯ ಮನಘಂ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಸತ್ವಸ್ಥಂ ಸತ್ಯವಾಚಂ ಸಮಯನೀಯತೆಯ ಸಾಧುಹೃತ್ಯ ಸಮೇತಂ ಡಂಭ ಅಸೂಯಾದಿ ಮುಕ್ತಂ
ಜಿತ ವಿಷಯ ಗಣಂ ದೀರ್ಘ ಬಂಧುಂ ದಯಾಳು, ಸ್ವಂತಕ್ಕಿಲ್ಲ ಸಮಾಜಕ್ಕೆಲ್ಲ ಅಂತ ಹೇಳಿದ. ಈ ಸನ್ಯಾಸಿಗೆ ಏನು ಬೇಕು ಹೇಳಿ? ಏನೂ ಇಲ್ಲ, ಬಂದು ಬುಚ್ಕೊಂತಾರೆ ನನಗೆ. ನೀವು ಅವತ್ತನ್ನು ನಪ್ಪಿಕೊಂಡಾಗ ಅವತ್ತೆಲ್ಲ ನನಗಾದ ಆನಂದ ನಾನು ಹೇಳಲಾರೆ. ಯಾಕೆ ಅಂದರೆ ಇಡೀ ವಿವೇಕಾನಂದರ ಬದುಕಿನಲ್ಲಿ ನಿನಗೇನು ಬೇಕು ಆಳಸಿಂಗ ಅಂತ ಕೇಳಿದ್ದಕ್ಕೆ, ನನಗೇನು ಬೇಕಿಲ್ಲ, ನೀವು ಹೋಗಿ ಅಲ್ಲಿ ಒಗ್ಗಡಿಸಿ ಬಂದ್ರಲ್ಲ ಮಾತು. ಅವನು ನೀವು ನಂಬಲ್ಲ, ಅವನು ನಮಸ್ಕಾರ ಮಾಡ್ತಾನೆ. ಯಾರಿಗೆ ಮಾಡ್ತಾನೆ? ವಿವೇಕಾನಂದರಿಗೆ ಮಾಡಲಿಲ್ಲ, ಮುಂಬೈನಲ್ಲಿ ಹಡಗಿಗೆ ಮಾಡ್ದ. ಅಯ್ಯೋ ಹಡಗೆ ಪ್ರಾರಬ್ಧವೇ, ಹೋಗು ಬೇಗ ಹೋಗು, ಇವನು ಅಸಾಧ್ಯ, ಇವನೇನಾರು ನೀ ತಡ ಮಾಡಿಬಿಟ್ರೆ ನೆಗೆದು ಬಂದುಬಿಟ್ಟಾನೆ ಮತ್ತೆ ದಡಕ್ಕೆ, ಹೋಗದಲ್ಲೇ ಹೋಗ್ಬಿಟ್ರೆ ಭಾರತ ದೇಶದ ಕೀರ್ತಿ ಎತ್ತಿಡಿಯೋರಿಲ್ಲ. ಅಯ್ಯೋ ಹಡಗೆ ಹೋಗು, ಮುಂದೆ ಹೋಗು, ಮುಂದೆ ಹೋಗು, ಬಂದಮೇಲೆ ಕಾಸು ಕೊಡ್ತೇನೆ ಅಂತಾನೆ. ದುಡ್ಡಿಲ್ಲ ಅವನ ಹತ್ರ, ದುಡ್ಡಿಲ್ಲ. ಅಂತಹ ಒಂದು ಅಳಸಿಂಗನ ಆ ಒಂದು ಕಾರ್ಯ ನೆರವೇರಿದ ಮೇಲೆ ಬಂದು ಕೇಳ್ತಾರೆ ಅವರು ಅಳಸಿಂಗನ, ನೀನು ಏನು ಬೇಕೋ ಅಂತಾರೆ. ನೀವು ಭಾರತದ ಕೀರ್ತಿ ಎತ್ತಿಡಿದು ಬಿಟ್ಟಿರಲ್ಲ ನನಗೆ ಸಾಕು. ಅವಾಗ ಅವನಂದು ಬಾ ನಿನಗೊಂದು ಕೊಡ್ತೀನಿ ಅಂದರು. ನನಗವತ್ತು ವೀರೇಶಂದಿ ಮಹಾರಾಜರಿಗೆ ಅಪ್ಪಿಕೊಂಡಾಗ ನನಗಾದದ್ದು ಒಬ್ಬ ವಿವೇಕಾನಂದರು ಅಳಸಿಂಗನನ್ನು, ಅವನು ಗೊತ್ತೇ ಇಲ್ಲ ನಿಂತಿದ್ದಾನೆ, ಅಪ್ಕೊಂಡ್ಬಿಡ್ತಾರೆ. ಜಗತ್ತಿನಲ್ಲಿ ವಿವೇಕಾನಂದರು ಅಪ್ಪಿಕೊಂಡದ್ದು ಅಂತ ಹೇಳಿದರೆ ಮೈ ಡಿಯರ್ ಅಳಸಿಂಗ ಅಂತೇಳಿ ಅಳಸಿಂಗನನ್ನ ಮಾತು. ಅದನ್ನು ನಾನು ಮರೆಯೋಕ್ಕಾಗಲ್ಲ, ನನಗೆ ತಡ್ಕೊಳ್ಳೋಕ್ಕೂ ಆಗಲ್ಲ. ನಾನು ಭಾವೋದ್ರೇಕ್ದವನಲ್ಲ, ಆದರೂ ಕೂಡ ಅವನು ಮಾತಾಡುವಾಗ ಆ ಭಾವೋದ್ರೇಕತೆ ತಡ್ಕೊಳ್ಳೋಕ್ಕಾಗಲ್ಲ. ವೀರೇಶಾನಂದಿಯವರು ಹಪ್ಪಿಕೊಳ್ಳೋದ್ರ ಜೊತೆಗೆ ನಮ್ಮ ಶ್ರೀನಿವಾಸ ಬೊಮ್ಮಾಯಿಯಲ್ಲೂ ಕೂತಿದ್ದಾರೆ. ಇಡೀ ಹಳ್ಳಿಯನ್ನು ಉದ್ಧಾರ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿ. ಅವರಿಗೆ ಒಂದು ಮಾತು ಹೇಳಿದೆ, ಮಾಮ ವೀರೇಶಾನಂದಿ ಮಹಾರಾಜ ಹತ್ರ ಹೋಗಿ ಮಾತಾಡ್ಕೊಂಡ್ಬರ್ತೀವಲ್ಲ, ಏನಾದ್ರು ಮಾಡಬೇಕು, ಏನು ಮಾಡಬೇಕು ಅಂದು ಸಂಪಾದನೆ ಮಾಡಿ ನಾವಿವತ್ತು ಹೋಮ ಹವನ ಎಲ್ಲ ಮಾಡಿ ಇಂಥ ಸಂಸ್ಕೃತಿನ ಕಾಪಾಡ್ಕೊಳ್ತೀವಿ, ಮುಂದಿನ ಪೀಳಿಗೆಗೆ ಇದು ಗೊತ್ತಾಗಬೇಕಾದ್ರೆ ಏನಾದ್ರು ಮಾಡಬೇಕಲ್ಲ ಅಂದೆ. ಏನು ಮಾಡೋಣ ಅಂದರು, ನೀವೊಂದು ತಂದೆ ತಾಯಿ ಹೆಸರು ಒಂದು ಟ್ರಸ್ಟ್ ಮಾಡಿ ಮಾಡಿ ನೀವೇ ಬಂದು ಯಾವುದಾದ್ರೂ ಒಂದು ಧಾರ್ಮಿಕ ಕಾರ್ಯಕ್ರಮಗಳಿಗೆ ಕಲಾರಾಧನೆಗೆ ಆನೂರ್ ಮಾಮ ಹೇಳಿದಾಗೆ ಸಂಗೀತಕ್ಕೆ ಸಾಹಿತ್ಯಕ್ಕೆ ಇಂಥದಕ್ಕೆಲ್ಲ ಏನಾದ್ರು ಒಂದು ಸಂಕಲ್ಪ ಮಾಡಿ ಹಿಂದೆ. ಆದರೆ ಸಂದರ್ಭದಲ್ಲಿ ಈಗ 12-13 ವರ್ಷದಿಂದ ಭಗವದ್ಗೀತೆ ಕಲಿಯೋದಕ್ಕೋಸ್ಕರ ಬಂದಿದ್ದ ನನ್ನ ಮಾನಸ್ ಪುತ್ರ ಒಬ್ಬರು ಮನೇಲಿ ಕೂತ್ಕೊಂಡು ಕಣ್ಣು ಮುಚ್ಕೊಂಡು ಕೂತ್ಕೊಂಡು ಭಗವದ್ಗೀತೆ ಹೇಳ್ತಾ ಇದ್ದಾಗ ನಾನಂದೆ, ಆ ಭಗವದ್ಗೀತೆಯ ಪ್ರವಚನರ ಮನೆಯಲ್ಲಿ ಆಕೆ ಹೇಳಿದಂತಹ ಭಗವದ್ಗೀತೆ ಹೇಳಿಕೊಡೋ ಆ ಮಹಾತಾಯಿ ನನಗೆ ಗದರಿಸಿದ್ರು, ಏ ಕಣ ನೀನು ನಗುನಗುತ್ತಾ ಎಲ್ಲರೂ ಹಾಸ್ಯ ಮಾಡಬೇಡ, ಇಲ್ಲಿ ನೀನು ಗಟ್ಟಿಯಾಗಿ ಮಾತಾಡಬೇಕು ಅಂತ. ನಾನು ವೀರೇಶನಂದ್ರ ಅವತ್ತಿನ ಆ ಯೋಗಾನಂದ ವೀರಾವೇಶ್ತು ಅಂತ ಹೇಳಿದೆ. ಏನು ಕೃಷ್ಣ ಹಲ್ಲು ಕಟ್ಕೊಂಡು ಹೇಳಿದ್ನ ಭಗವದ್ಗೀತೆ, ಅವನು ಹಲ್ಲು ಬಿಟ್ಕೊಂಡೇ ಹೇಳಿದ್ದು, ನಗನಗ್ತಾ ಹೇಳಿದ್ದಾನೆ ವಿಷಯ, ಹೇಳಿದ್ದನ್ನು ನಗನಗ್ತಾ ಹೇಳಬೇಕು ಅಂತ ಹೇಳಿ ದಿವಸ ಸಿಕ್ಕಿದ ಮಾನಸ್ ಪುತ್ರಿನ ಕೇಳಿದೆ. ಆನಂತರಕ್ಕೆ ವಿವರ ಎಲ್ಲ ಗೊತ್ತಾಯಿತು. ಏನು ಮಾಡ್ತಿದ್ದೀಯಮ್ಮ ಅಂದೆ, ಭಗವದ್ಗೀತೆ ಕಲಿತಿದ್ದೀನಿ. ಭಗವದ್ಗೀತೆ ಬರುತ್ತಾ ಅಂದೆ. ಹೌದು, ಯಾತಕ್ಕೆ ಕಲಿತಿದ್ದೀಯ ಅಂದೆ. ಮನಃಶಾಂತಿಗೆ ಅಂದಳು. ನಾನಂದೆ ಭಗವದ್ಗೀತೆ ಏನು ಮನಃಶಾಂತಿಗೆ ಅಂತ ಕಲ್ತಿಯಲ್ಲ, ಅರ್ಥ ಗೊತ್ತಾ ಅಂದೆ. ಇಲ್ಲ ಅಂದರು. ಮತ್ತೇನು ಪ್ರಯೋಜನ, ಅರ್ಥ ಗೊತ್ತಿಲ್ಲದಲ್ಲಿ ನೀನು ಕಲ್ತ್ಕೊಂಡ್ರೆ ನಿನಗೆ ಯಾವಾಗ ಏನು ಮನಃಶಾಂತಿ ಬರುತ್ತೆ ಅಂದರೆ ಯಜಮಾನ ಕಾಫಿ ಕೊಡೋ ಸಂದರ್ಭದಲ್ಲಿ ಇರಲಿ, ಕರ್ಮಣ್ಯ ವಾಧಿಕಾರಸ್ಥೆ ಮಾ ಫಲೇಶು ಕದಾಚನ, ಅದನ್ನ ನಿಮ್ಮ ಕಾಫಿ ನೀವೇ ಹಾಕ್ಕೋಬೇಕು, ನಾನು ಕೇಳಬಾರ್ದು, ನನಗಾಗತ್ತಾ ಅಂತ ಗಲಾಟೆ ಮಾಡಿ ಎಬ್ಬರಿಸ್ಕೊಂಡು ಬಂದಾಗ ಆಕೆಗೆ ಒಂದು ಇನ್ಸ್ಪಿರೇಷನ್ ಕೊಟ್ಟೆ. ನೋಡಿ ಇವತ್ತಿನ ಒಂದು ಪುಸ್ತಕದಿದೆ, ಇದನ್ನು ಕನ್ನಡ ಮಾಡಬೇಕು ಅಂತ. ಅಟ್ಟ ಕಣ್ಣನ್ ನನ್ನ ಹೆಸರಿಗಿಂತ ಅವನು ಕಣ್ಣನ್ ಇಲ್ಲೇ ಇದ್ದಾನೆ, ಆತನಿಗೆ ಹೇಳಿದೆ ನೋಡಪ್ಪ ಒಂದು ಪುಸ್ತಕ ಮಾಡಬೇಕು ಅಂತ. ಪೂಜೆ ಎಲ್ಲ ಆನಶಾಸ್ತ್ರಗಳು ಕನ್ನಡದಲ್ಲಿ ಮಾಡಿದ್ದಾರೆ, ಅದನ್ನು ಕನ್ನಡ ಮಾಡು ನೀನು ಮುಂದೆ. ಆ ಕನ್ನಡವನ್ನು ನನ್ನ ಆಧಾರವಾಗಿ ಇಟ್ಕೊಂಡು ಮಾಡಿದಾಗ ತುಂಬ ನನ್ನ ಮಾತು ನಾನು ಮುಗಿಸ್ತಾ ಇದ್ದೇನೆ, ಮಾತಿಗೆ ವಿರಾಮ ಕೊಡ್ತಿದ್ದೇನೆ. ನನ್ನ ಆಸೆ ಏನಿತ್ತು ಅಂದರೆ ಚಿಕ್ಕಮಗಳೂರಿನಲ್ಲಿ ಅಳಸಿಂಗ ಪೆರ್ಮಾಳು ಹುಟ್ಟಿದ ಅಂತ. ನನಗೆ ಪುರುಷೋತ್ಮಂಜಿ ಮಹಾರಾಜರು ಬಹಳ ತಮಾಷೆ ಮಾಡೋರು, ನಿಂಗೆ ಯಾಕೋ ಅಷ್ಟೊಂದು ಸಿಟ್ಟು ಅಂದರು. ಮತ್ತು ನೀವು ಎಲ್ಲರದ್ದು ಬರೀತೀರಿ, ಅವನು ಹುಟ್ಟಿದ ಇಲ್ದಿ ಇಟ್ಟದ ಅಲ್ಲಿ ಹುಟ್ಟಿದ ಅಂತ, ನಮ್ಮ ಅಳಸಿಂಗನಿಗೆ ಮಾತ್ರ ನೀವು ಬರೆಯಲ್ಲ ಅಂದೆ. ಬರೆದಿದ್ದೀನಲ್ಲ ಯಾವುದು? ಇಲ್ಲ ನೀವು ಬರೆದಿಲ್ಲ ಅಂದೆ. ವಿಶ್ವವಿಜೇತ ಪುಸ್ತಕದಲ್ಲಿ ಬರೆದರು ಚಿಕ್ಕಮಗಳೂರನ್ನ, ಅಪ್ಪಟ ಚಿಕ್ಕಮಗಳೂರನ್ನ ಕನ್ನಡಿಗ ನೀತ ಅಂತ ಬರೆದ್ಬಿಟ್ಟು ನನಗೆ ಕೇಳಿದ್ದಿನ್ನು ಚೆನ್ನಾಗಿದೆ, ನಿಮಗೆ ಸಂತೋಷ ಆಯಿತಾ ಅಂದರು. ಆಯಿತು. ಮತ್ತು ಇಷ್ಟು ದಿನ ಯಾಕೆ ಸಿಟ್ಟು ಮಾಡ್ಕೊಂಡಿದ್ದೆ? ನಾನೇ ಬರೆದ್ರೆ ಅಯ್ಯಂಗಾರಿ ಅಯ್ಯಂಗಾರಿದೆ ಬರ್ದ ಅಂತಾರೆ, ಅದರಿಂದ ನಾನು ಬರೀಲಿಲ್ಲ, ನೀವು ಬರೀಬೇಕು ಅಂತಿದ್ದೆ, ಬರೆದಿದ್ದೀರಂದು. ರಾಮಕೃಷ್ಣ ಸಂಸ್ಥೆಯಿಂದ ಅಧಿಕೃತ ಮುದ್ರೆ ಬೀಳಬೇಕಿತ್ತು, ಅದಕ್ಕೆ ಬಿತ್ತು. ಎರಡನೇದು, ಪೂರ್ವಾಶ್ರಮದಲ್ಲಿ ಚಿಕ್ಕಮಗಳೂರಿನಲ್ಲಿ ಓದಿ ಚಿಕ್ಕಮಗಳೂರು ಹುಟ್ಟಿದ ಅಳಸಿಂಗ ಪೆರ್ಮಾಳಿನ ಊರು, ಅಲ್ಲಿ ಆ ನೆಲ ಆ ಮಣ್ಣು ಆ ಜಲ ಎಲ್ಲಗಳನ್ನು ಹೇರಿರ್ತಕ್ಕಂಥ, ಅದ್ರ ಮೂಲಕ ನಮಗೆ ಈ ಒಂದು ಆದೇಶವನ್ನು ಕೊಟ್ಟಂಥ ವೀರೇಶ್ವರ ಮಹಾರಾಜರ ಕೈಲೇ ನಾನು ಅದನ್ನು ಬರೆಸಬೇಕು ಮುನ್ನುಡಿ ಅಂತ ಬರೆದು ವೀಣಾ ಬನ್ನಂಜಿಯವರಿಗೆ ಬೆನ್ನುಡಿಯಾಗಿಸಿ ತ್ಯಾಗರಾಜ ಮಾಮನ ಪೂರ್ಣ ಸಹಕಾರದೊಂದಿಗೆ ನಮ್ಮ ಹುಡುಗಿ ಪುಸ್ತಕವನ್ನು ಬರೆದ ಸಂದರ್ಭಕ್ಕೆ ಇದ್ದಕ್ಕಿದ್ದಕ್ಕೆ ಒಂದಿನ
ಇವರು ಲಕ್ಷ್ಮಣ ರಾಮ ಇಬ್ಬರು ಬಂದು ಮಾತಾಡ್ತಾ ಮಾತಾಡ್ತಾ ಹೇಳ್ತಿದ್ದೆ, ಮಾಮ ಸಮಾಜದಲ್ಲಿ ಸುಮ್ಮನೆ ಉಪನ್ಯಾಸಗಳಾಗೋದಿಲ್ಲ, ಇನ್ಸ್ಪಿರೇಷನ್ ಕೊಡಬೇಕು, ನಂಗೆ ವೀರೇಶ್ ನಂಜಿ ಮಹಾರಾಜರು ನನಗೆ ಆದರ್ಶ, ಪುಸ್ತಕ ಆಗ್ತಾ ಇದೆ, ಅದು ಈ ಥರ ಮಾಡಿದ್ದೀನಿ, ಒಂದು ಕನ್ನಡಕ್ಕೆ ಕೊಟ್ಬಿಡ್ಬೇಕು ನಮ್ಮ ಚಿಕ್ಕಮಗಳೂರು ಜನಕ್ಕೆ ಅಂತ. ನೀವ್ಯಾರು ಇಲ್ಲಿ ನಂಬಲ್ಲ, ಇಡೀ ಚಿಕ್ಕಮಗಳೂರು ಜನ ಎದ್ದು ಕೂತಿದ್ದಾರೆ ನಿನ್ನೆ ಮೊನ್ನೆಯಿಂದ. ಅಳಸಿಂಗಪೇರೆ ಮಾಡಿ ಚಿಕ್ಕಮಗಳೂರು ಟು ಚಿಕಾಗೋ ಅಂತ ನಾನೇ ಹೆಸರು ಕೊಡಬೇಕು ಅಂತ ಕೊಟ್ಟೆ, ಅದಕ್ಕೊಂದು ಕ್ಯೂರಿಯಾಸಿಟಿ ಬರಲಿ ಅಂತ. ಬಂತು, ಜನ ಕಾಯ್ತಾ ಇದ್ದಾರೆ ಅಂದರೆ ಅದು ಲೋಕಾರ್ಪಣೆಗೆ ಅಂತ ನಾನು ಹೇಳಲೇ ಇಲ್ಲ. ತಕ್ಷಣ ನಾಗರಾಜ್ ಮಾಮ ನಮ್ಮ ಇದರಲ್ಲೇ ಲೋಕಾರ್ಪಣೆ ಮಾಡಿಬಿಡೋಣ ಅಂದರು. ಅಲ್ಲಿವರೆಗೆ ಅವರು ಒಂದು ಕಪಾಟ್ ಅಂದರೆ ಒಂದು ಪ್ಯಾಂಟ್ ತೊಟ್ಟಿದ್ದಂತ ಒಂದು ಚಡ್ಡಿ ತೊಟ್ಟಿದ್ದ ಅಳಚಿಂಗನಿಗೆ ಶರ್ಟ್ ಕೊಲ್ಸಿರಲಿಲ್ಲ. ಆದರೆ ಅಷ್ಟು ಬೇಗ ಅದರೊಳಗೆ ಚಿತ್ರಗಳಿದೆ ನೋಡಿ, ಚಿತ್ರ ಸಂಪುಟ ಇದೆ ನೋಡಿ. ನಿನ್ನೆ ನಗರಸಭಾ ಅಧ್ಯಕ್ಷ ನಮ್ಮ ಸ್ವಾಮೀಜಿ ಮುಂದೆ ಹೇಳಬೇಕು, ನಮ್ಮ ನಗರಸಭಾ ಅಧ್ಯಕ್ಷ ಸ್ವಚ್ಛತಾ ಆಂದೋಲನ ಅಂತ ಹಿರೇಮಗಳೂರಿಗೆ ಬಂದವನು, ಅಳಸಿಂಗ್ ಪರಮಾಣ್ ಅವ್ರ ಬಗ್ಗೆ ಪುಸ್ತಕ ಆಗಿದೆಯಂತೆ, ನಮ್ಮ ನಗರಸಭೆ ಚಿತ್ರ ಹಾಕಿದ್ದೀರಂತೆ ಅಂದರು. ನೀವು ಕೊಡೋದಿಲ್ವಲ್ಲ, ಏನು ಮಾಡೋಣ ಅಂದೆ. ಇಲ್ಲ ಇಲ್ಲ, ಪುಸ್ತಕದಲ್ಲಿ ಇದ್ದರೆ ಕೊಡಿ, ನಾನು ಮುಂಚೆ ಅದ್ರ ಮುಂದೆ ನಿಂತ್ಕೊಂಡು ಭಾವಚಿತ್ರ ತೆಗೆಸ್ಕೋಬೇಕು ಅನ್ನೋಷ್ಟರ ಮಟ್ಟಿಗೆ ಒಬ್ಬ ವ್ಯಕ್ತಿಗೆ ಅಲ್ಲಿ ಇನ್ಸ್ಪಿರೇಷನ್ ಬಂತು ಅಂತಂದರೆ ನೀವು ಯೋಚನೆ ಮಾಡಿ. ಆದ್ದರಿಂದ ನಿಮ್ಮೆಲ್ಲರೂ ನಾನು ಪ್ರಾರ್ಥನೆ ಮಾಡಿಕೊಳ್ಳೋದು, ದೇವರು ದೇವಸ್ಥಾನಗಳನ್ನು ಮೊದಲು ರಕ್ಷಿಸಿಕೊಡಬೇಕು. ಅದಕ್ಕೆ ನೀವು ಚಿನ್ನ ಬೆಳ್ಳಿಯ ಕವಚಗಳನ್ನು ಮಾಡಿಕೊಟ್ಟು ಎಲ್ಲ ನಾನು ಹೇಳೋಕ್ಕೆ ವೇಳೆ ಇಲ್ಲ, ಆದರೆ ಹೇಳಿದ್ರೆ ಸತ್ಯ ಗೊತ್ತಾಗಲ್ಲ ನಿಮಗೆ. 45 ವರ್ಷದಿಂದ ಹಿರೇಮಗಳೂರಿನ ದೇವಸ್ಥಾನಕ್ಕೆ ಸ್ವಾಮೀಜಿ ದೇವರಿಗೆ ಪರಂಪರಾನುಗತವಾಗಿ ತಂದುಕೊಟ್ಟಿರ್ತಕ್ಕಂತಹ ಚಿನ್ನ ಬೆಳ್ಳಿಯ ಆಭರಣದ ಪೆಟ್ಟಿಗೆ ತಂದೇ ಇಲ್ಲ. ನೀವು ಹಿಂದೂಗಳು ನೀವು ಸಮಾಜದಲ್ಲಿ ಎಚ್ಚೆತ್ತುಕೊಳ್ಳದಲ್ಲೇ ಹೋದರೆ, ಇಂಥ ಟ್ರಸ್ಟಿನ ಮೂಲಕ ಸಮಾಜ ಸೇವೆಗೆ ನೀವು ಮುಂದಾಗದಲ್ಲೇ ಹೋದರೆ, ನಮ್ಮ ಸ್ವಾಮೀಜಿಯಂಥವರ ಆಶ್ರಮಗಳಿಗೆ ನೀವು ನಿಮ್ಮ ಕೈಗಳನ್ನು ಜೋಡಿಸ್ತಾ ಹೋದರೆ ನಿಮ್ಮ ಜನ್ಮವಾಗಲಿ ನನ್ನ ಜನ್ಮವಾಗಲಿ ಸಾರ್ಥಕವಾಗಲ್ಲ, ಅದು ನಿರರ್ಥಕವಾಗುತ್ತೆ. ನಾವು ಹುಟ್ಟಿದಾಗ ನಮಗೆ ಉಸಿರಿರುತ್ತೆ, ಹೆಸರಿರುವುದಿಲ್ಲ. ನಮ್ಮ ಹುಟ್ಟಡಗಿದಾಗ ನಮಗೆ ಹೆಸರಿರುತ್ತೆ, ಉಸಿರಿರುವುದಿಲ್ಲ. ಹೆಸರಿನ ಉಸಿರಿನ ನಡುವೆ ಇರುವವರ ಜೊತೆಯಲ್ಲಿ ಕೆಸರೆರಚದಲ್ಲಿ ಬದುಕಿದರೆ ನಮ್ಮ ಉಸಿರು ಅವ್ರ ಉಸಿರು ಹಸಿರಾಗಿರುತ್ತೆ. ನಾವು ಅದನ್ನು ಮಾಡಬೇಕು. ನಮ್ಮ ಹಿಮನಗ ನಮ್ಮ ನೆಲಜಲ ಎಂದು ನುಡಿಯುವುದೇ ನಾಲಿಗೆ. ಶ್ರದ್ಧಾಭಕ್ತಿಯಲ್ಲಿ ಮಿಂದು ಎದ್ದರೆ ಬರಬರದೆ ಕೈಕಾಲಿಗೆ, ನಮ್ಮದಾಗಿಗ ತೀರ್ಥಕ್ಷೇತ್ರದಲ್ಲಿ ಮಿಂದು ಎದ್ದರೆ ಸಂತಸ, ಗ್ರಾಮ ಗ್ರಾಮದಲ್ಲಿ ಎದ್ದು ನಿಲ್ಲಲಿ ರಾಮ ಲಕ್ಷ್ಮಣ ಸಾಹಸ. ಏನು ಪ್ರಯೋಜನ? 100 ಸಾಗರ 100 ಮಂದಿರ ದೈವ ಸಹಸ್ರ ಇದ್ದರೆ, ಗಂಗೆ ಇದ್ದರೆ ತುಂಗೆ ಇದ್ದರೆ ವರ ಹಿಮಾಲಯವಿದ್ದರೆ, ಭೂಮಿ ಇದ್ದರೆ ವೇದವಿದ್ದರೆ ಘನ ಪರಂಪರೆ ಇದ್ದರೆ ಏನು ಸಾರ್ಥಕ? ಏನು ಸಾರ್ಥಕ? ಮನೆಯ ಜನರೇ ಮಲಗಿ ನಿದ್ರಿಸುತ್ತಿದ್ದರೆ, ಹೆತ್ತ ತಂದೆ ತಾಯಿಗಳು ಹೆಚ್ಚು ನಲಿವರು ತಮ್ಮ ಹೆತ್ತ ಮಕ್ಕಳ ಹೆತ್ತ ವೇಳೆಗಿಂತ 10 ಜನ ಪೊಗಳಿದಾಗ, ಯಾರನ್ನ? ಇಂಥ ಟ್ರಸ್ಟ್ನಲ್ಲಿ ಇಂತಹ ರಾಮ ಲಕ್ಷ್ಮಣನ ನೋಡಿದಾಗ. ನಮ್ಮ ಪ್ರತಿಯೊಂದು ಕಾಸು ಕೂಡ ಪರಮ ಪವಿತ್ರವಾದದ್ದು, ಅದನ್ನು ಸಮಾಜಕ್ಕಾಗಿ ನೀವು ವಿನಿಯೋಗಿಸಬೇಕು. 5,000 ರೂಪಾಯಿ ಡಿಪಾಸಿಟ್ ಇಟ್ಟುಬಿಟ್ಟು ರಥೋತ್ಸವ ದಿವಸ ನನ್ನನ್ನು ಕರೀಲಿಲ್ಲ, ನನಗೆ ನೀನು ಇನ್ವಿಟೇಷನ್ ಕೊಡಲಿಲ್ಲ ಅಂತೇಳಿ ಗರುಡೋತ್ಸವವನ್ನೇ ನಿಲ್ಲಿಸೋ ಅಷ್ಟರ ಮಟ್ಟಿಗೆ ಕೋರ್ಟು ಕಚೇರಿಗೆ ಹೋಗಿ ಸೇವಾರ್ಥ ಮಾಡ್ತಕ್ಕಂಥ ಜನಗಳಿಗೆ ನಾನು ಕೈ ಮುಗಿದು ಕೇಳ್ಕೊಳ್ತೀನಿ, ಇಂಥ ಟ್ರಸ್ಟ್ಗಳಿಗೆ ಇಂಥ ಆಶ್ರಮಗಳಿಗೆ ಮಕ್ಕಳನ್ನು ಕರ್ಕೊಂಡೋಗಿ, ನಿಮ್ಮ ಉಳಿಕೆ ಹಣ ಏನಿದೆ ದೇವಸ್ಥಾನವನ್ನು ಸಂರಕ್ಷಿಸಿ ಅವರ ಮಾರ್ಗದರ್ಶನದಲ್ಲಿ ದೀಪ ಹಚ್ಚುವಾಗ ಮಾಡಿ. ನಾವು ದೀಪ ಹಚ್ಚುವುದಕ್ಕಿಂತಲೂ ಬೆಂಕಿ ಹಚ್ಚುತ್ತಾ ಇದ್ದೇವೆ. ನಾವು ಆರಿಸಬೇಕಾದದ್ದು ಬೆಂಕಿ, ಉಳಿಸಬೇಕಾದದ್ದು ದೀಪ. ನನ್ನ ವ್ಯಕ್ತಿಗತವಾದದ್ದು ಸ್ವಗತ ಹೇಳಬಾರದು, ಆದರೆ ನಾಗರಾಜ ಅವರ ಒತ್ತಾಸೆಗಾಗಿ ಹೇಳ್ತಿದ್ದೇನೆ. 44 ವರ್ಷದಿಂದ ಪೂಜೆ ಮಾಡಿರುವ ಅರ್ಚಕರ ಪರಿಸ್ಥಿತಿಯನ್ನು ಗಮನಿಸಿ, ವೇದ ಪುರೋಹಿತರನ್ನು ರಕ್ಷಿಸಿದ್ರಿ ನೀವು, ಅವ್ರು ಲಕ್ಷಿಸಿದ್ರು ನೀವು ರಕ್ಷಿಸಿದ್ರಿ. ನಿನ್ನೆ ಸರ್ಕಾರ ನನಗೊಂದು ನೋಟಿಸ್ ಕೊಟ್ಟಿದೆ, ನಿಮಗೆ ಆಶ್ಚರ್ಯವಾಗಬಹುದು. 44 ವರ್ಷದಿಂದ ಪೂಜೆ ಮಾಡಿರುವ 35 ರೂಪಾಯಿಂದ ಆರಂಭಿಸಿದಂತಹ ಸಂಬಳಕ್ಕೆ ಈಗ 3,000 ರೂಪಾಯಿ ಸಂಬಳ 1 ವರ್ಷದಿಂದ ನಿಲ್ಲಿಸಿದ್ದಾರೆ. ಕೇಳಿದರೆ ನೋಟಿಸ್ ಏನು ಕೊಟ್ಟಿದ್ದಾರೆ? 2012ನೇ ಇಸವಿಯಿಂದ 2023ನೇ ಇಸವಿಯವರೆಗೆ ನಿಮಗೆ ಕೊಟ್ಟಿರುವ 3,000 ರೂಪಾಯಿ ಸಂಬಳ ಅದು ಕೊಡೋಕ್ಕೆ ಬರುವುದಿಲ್ಲ, ನಿಮ್ಮ ದೇವಸ್ಥಾನಕ್ಕೆ ಆದಾಯ ಇಲ್ಲ. ಆದ್ದರಿಂದ ಅರ್ಚಕರಿಗಾಗಿ ನಿಮಗೆ ಕೊಟ್ಟಿರುವ 470,000 ರೂಪಾಯಿನ ತತ್ಕ್ಷಣ ತಗೊಂಡು ಬಂದು ಮುಜರಾಯಿ ಇಲಾಖೆಗೆ ನೀವು ಹಿಂತಿರುಗಿಸೋದು ಅಂತ ಕೊಟ್ಟಿದ್ದಾರೆ. ಹೇಗೆ ದೇವಸ್ಥಾನಗಳನ್ನು ಉಳಿಸ್ತೀರಿ? ಯೋಚನೆ ಮಾಡಿ. ಈಗ ಮಾತಾಡಿದ್ವಿ, ನಾವೊಂದು ಆಂದೋಲನ ಮಾಡಬೇಕಾಗಿದೆ. ನಮ್ಮ ಟೆಂಪಲ್, ಟ್ಯೂಷನ್ ಸೆಂಟರ್, ಈ ಎಜುಕೇಷನ್ ಸೆಂಟರ್, ಎ ಮೆಡಿಟೇಷನ್ ಸೆಂಟರ್, ಪಿ ಪೀಸ್ಫುಲ್ ಸೆಂಟರ್, ಎ ಲರ್ನಿಂಗ್ ಸೆಂಟರ್, ಎವರ್ ಲಾಂಗ್ ಎವರ್ ಗ್ರೀನ್ ಎವರ್ ಶೈನ್ ಸೆಂಟರ್, ದಟ್ ಇಸ್ ಕಾಲ್ಡ್ ಎ ಟೆಂಪಲ್. ಶಿಕ್ಷಾವಿದ್ಯಾ, ಜ್ಯೋತಿರ್ವಿದ್ಯಾ, ಕಲ್ಪವಿದ್ಯಾ, ನಿರುಕ್ತವಿದ್ಯಾ, ನಾಟ್ಯವಿದ್ಯಾ, ಸಂಗೀತ ವಿದ್ಯಾ, ಗಣಿತ ವಿದ್ಯಾ, ಆಯುರ್ವಿದ್ಯಾ, ಪಾಕವಿದ್ಯಾ, ನೀತಿ ವಿದ್ಯಾ, ಚತುಷ್ಟಿ ಕಲಾ ಪಾರಂಗತ, ಇಂಥ ಸಬ್ಜೆಕ್ಟಿನ ವಿಶ್ವವಿದ್ಯಾಲಯದ ಕೇಂದ್ರಗಳು
ಹಾಳು ಬೆಳೀತಾ ಇದೆ. ಯಾರು ರಕ್ಷಿಸೋರು? ಆಯಾಯ ಊರಿನಲ್ಲಿ ನೀವು ಯಾವ್ಯಾವ ಊರಿನವರು ಇದ್ದೀರಿ, ನಿಮ್ಮ ನಿಮ್ಮ ಊರಿನಲ್ಲಿ ನೀವು ನಿಮ್ಮ ತಂದೆ ತಾಯಿಗಳು ಪೂಜೆ ಮಾಡಿ ಪುರೋಹಿತರುಗಳ ಮೂಲಕ ದೀಪ ಹಚ್ಚಿದ ದೇವಸ್ಥಾನದ ಕಾತಾಪಟ್ಟಿ ತೆಗೆದು ನೀವೇನಾದರೂ ಉಳಿಸ್ದರೆ ಹೋದರೆ ಎಲ್ಲ ಪರಭಾರೆ ಆಗುತ್ತೆ. ನೀವು ಎಚ್ಚೆತ್ತುಕೊಳ್ಳಬೇಕು. ನನಗೆ ನಮ್ಮ ವೀರೇಶನ್ ಸ್ವಾಮೀಜಿ ಜೊತೆ ನನಗೆ ಖುಷಿಯಾಗೋದು ಏನಂದರೆ, ಶಾಲೆ ಶಾಲೆಗಳಿಗೆ ಹೋಗಿ ಹುಡುಗರುಗಳಿಗೆ ಹೇಳಬೇಕು. ನಾವು ಈಗ ನಮ್ಮಲ್ಲಿ 15 ದೇವಾಲಯ ಉಳಿಸಿದ್ದೇವೆ, ಆದಾಯ ಏನು? ಆದಾಯ ಬೇಕಿಲ್ಲ, ಸಾರ್ವಜನಿಕರಿಗೆ ಕೊಟ್ಟುಬಿಡಿ, ಸಾರ್ವಜನಿಕರು ನಡೆಸ್ತಾರೆ. ಆದರೆ ನಾವು ಕೇಳ್ತಕ್ಕಂಥ ಹಕ್ಕು ಕಳ್ಕೊಂಡಿದ್ದೀವಿ. ನಿನ್ನೆ ಕ್ಯಾನ್ಸರ್ ಆಸ್ಪತ್ರೆಗೆ ಕರ್ಕೊಂಡೋಗಿ ತೋರಿಸಿದಾಗ ನಾನು ಅಂದ್ಕೊಂಡೆ, ಈ ಅಧ್ಯಾತ್ಮದಲ್ಲಿ ವೈರಾಗ್ಯ ಬರಬೇಕು ಅಂತ ಹೇಳಿದರೆ 3 ಕಡೆ ಕರ್ಕೊಂಡೋಗ್ಬಿಡ್ಬೇಕು. ಒಂದು ಶಂಕರ್ ಕ್ಯಾನ್ಸರ್ ಆಸ್ಪತ್ರೆಗೆ, ಇನ್ನೊಂದು ಜೈಲಿಗೆ, ಮತ್ತೊಂದು ಸ್ಮಶಾನಕ್ಕೆ. 3 ಕಡೆ ಕರ್ಕೊಂಡೋಗ್ಬಿಟ್ರೆ ಮನುಷ್ಯನಿಗೆ ಅಧ್ಯಾತ್ಮ ಬೋಧನೆ ಅಲ್ಲೇ ಆಗ್ಬಿಡುತ್ತೆ. ನಾನು ಅದಕ್ಕೆ ರಾಮಕೃಷ್ಣ ಪರಮಹಂಸರದು ನಮ್ಮ ಸ್ವಾಮೀಜಿನೇ ಒಂದ್ಸತಿ ಹೇಳಿದ ಕತೆ ಹೇಳ್ತಿದ್ದೆ. ಬೆಳಗ್ಗೆ ನೀವು ವಾಕಿಂಗ್ ಹೋಗೋರು ಟಾಕಿಂಗಲ್ಲಿ ಹೋಗ್ತಿರಲ್ಲ, ಮಾನಸಿಕ ಸಮಾಧಾನಕ್ಕೆ ನೀವು ಹೋಗ್ತಕ್ಕಂಥವ್ರು ಎಲ್ಲಿ ಹೋಗ್ಬೇಕು ಹೇಳಿ? ಅದಕ್ಕೆ ರಾಮಕೃಷ್ಣ ಪರಮಹಂಸರು ಹೇಳಿದ್ದು, ನಿಮ್ಮೂರಿನ ಮುಂದೆ ಇರುವ ಸ್ಮಶಾನಕ್ಕೆ ಹೋಗಿ, ಹೋಗ್ಬಿಟ್ಟು ಅಲ್ಲಿ ನಿಮಗೆ ಧ್ಯಾನ ಮಾಡೋ ಅಭ್ಯಾಸ ಇಲ್ವಾ, ನಿಮಗೆ ಕಣ್ಣು ಮುಚ್ಚಿಕೂತ ಅಭ್ಯಾಸ ಇಲ್ವಾ, ನಿಮಗೆ ಪ್ರಾಣಾಯಾಮ ಮಾಡಿ ಅಭ್ಯಾಸ ಇಲ್ವಾ, ಅದೊಂದು ಸಮಾಧಿ ಮೇಲೆ ಕೂತ್ಕೊಡಿ, ಕಾಲು ನೀಡ್ತಾ ಇದ್ದಾಗೆ ಚೆನ್ನಾಗಿದ್ದೀರಾ ಅಂತ ಒಂದು ಧ್ವನಿ ಬರುತ್ತೆ. ಅದು ಮೇಲಿಂದ ಬರಲ್ಲ, ಅದು ಕೆಳಗಿಂದ ಬರುತ್ತೆ. ಲಬಕ್ಕಂತ ಕಾಲು ಮಡಿಸ್ಕೊಳ್ತೀರಾ ಧ್ವನಿ, ಹೇಗಿದ್ದೀರಿ, ಕಣ್ಣೆಲ್ಲ ಕಾಣುತ್ತಾ ಅಂದ. ಇಲ್ಲ ಯಾಕೆ ಅಲ್ಲ, ಮೊನ್ನೆ ನನ್ನ ಕಣ್ಣು ಹೋಗ್ಬಿಡ್ತಲ್ಲ, ನಾವು ಹೋಗ್ಬಿಟ್ನಲ್ಲ, ನಾನೇ ಇಲ್ಲಿ ಹೂಳಿರೋದು. ಅದು ನಿಮ್ಮ ಕಣ್ಣು ಕಾಣುತ್ತೆ ಅಂದರೆ ಇಲ್ಲಿ ಯಾಕೆ ಬಂದು ಕೂತೀರಿ, ಕಣ್ಣು ಮುಚ್ಕೊಂಡು ಮನೆಗೆ ಹೋಗಿ. ನಮ್ಮ ರಾಮಕೃಷ್ಣ ಪರಮಹಂಸ ಹೇಳಿದಂಥ ಮಾತುಗಳನ್ನು ಕೇಳುವಾಗ, ವಿವೇಕಾನಂದರು ಆಡಿದ ಮಾತುಗಳನ್ನು ಕೇಳುವಾಗ, ಅಳಸಿಂಗನ ಮೂಲಕ ಅವಲಕ್ಕಿ ಒಂದು ಬೆಲ್ಲ ತಿಂದು ಹಡಗಿನಲ್ಲಿ ಅವ್ರನ್ನ ಕಳಿಸ್ಕೊಟ್ಟವನ ಅವನಂತಹ ಅವನ ಜಾತಕಗಳನ್ನೆಲ್ಲ ನಾವು ಮರೆತು ಕೂತಿದ್ವಲ್ಲ. ತಂದೆ ತಾಯಿ ಹೆಸರು ಗೊತ್ತಿಲ್ಲ, ನೀವು ದಯಮಾಡಿ ಆ ಕಾನ್ವೆಂಟಿಗೆ ಕಳಿಸ್ತೀರಾ, ನಂಗೆ ನಿಸ್ಸಂಕೋಚಿ. ತಂದೆ ತಾಯಿ ಹೆಸರು ಹೇಳ್ಕೊಡೋದು ಬೇಡವಾ ಮಕ್ಕಳಿಗೆ? ನೀವು ಅವ್ನು ಬಂದು ಕೇಳ್ತಾನೆ, ವೇರ್ ಈಸ್ ಅವರ್ ಫಾದರ್ ಅಂದರೆ, ಈಸ್ ಇನ್ ಅವರ್ ಇನ್ಸ್ಟಿಟ್ಯೂಷನ್ ಅಂದ. ಅವ್ರ ಅಪ್ಪನಿಗೆ ಗಾಬರಿ ಆಗ್ಬಿಡ್ತು, ಏ ನಿಮ್ಮ ಅಪ್ಪ ನಾನು ಇಲ್ಲೇ ಇದ್ದೀನಿ, ವೇರ್ ಈಸ್ ಅವರ್ ಫಾದರ್ ಅಂದರೆ ಇನ್ಸ್ಟಿಟ್ಯೂಷನ್, ಅವ್ನು ಕಾನ್ವೆಂಟ್ಗೆ ಆಗಿದ್ದಾರೆ, ಕಾನ್ವೆಂಟಲ್ಲಿ ಪಾಠ ಮಾಡೋನು ಫಾದರ್ ಫಾದರ್ ಅಂತ ಹೇಳ್ಕೊಟ್ಟಿದ್ದಾನೆ ಹೊರತು, ಹೆತ್ತವನು ಅವರ ಅಪ್ಪನಿಗೆ ನಾನು ನಿನ್ನ ಫಾದರ್ ಅಂತ ಹೇಳೇ ಇಲ್ಲಲ್ಲ. ಆದ್ದರಿಂದ ನಾವು ಸಂಸ್ಕೃತಿಯ ಅಧಪ್ಪತನಗಳಿಗೆ ಸಾಕ್ತಾ ಇದ್ದೇವೆ. 2 ಅಂಶ ಅಂತೇಳಿದರೆ, ಇವತ್ತು ನಿರ್ಭಯಾನಂದಜಿ ಮಹಾರಾಜರನ್ನು ಅಯೋಧ್ಯೆಗೆ ಕಳಿಸ್ಕೊಟ್ವಿ. ಆ TV ಅವನಿಗೆ ಹೇಳಿ ಬಂದೆ, ಆ ಮಾತಲ್ಲಿ ಹೇಳಿಬಿಟ್ಟು ನನ್ನ ನಿರೂಪಣಾ ದೇವರಿಗೆ ದನಿ ಕೊಟ್ಟು ಬಿಡ್ತೇನೆ, ನಿಮ್ಮಲ್ಲಿ ಕೈ ಮುಗಿದು ಕೇಳ್ತೇನೆ, ನಿಮ್ಮಲ್ಲಿರ್ತಕ್ಕಂಥ ಹಣವನ್ನು ವಿಲ್ ಮಾಡೋದಿಲ್ವಲ್ರಪ್ಪ, ಯಾವ ಕ್ಷಣಕ್ಕೆ ಹೋಗ್ಬಿಡ್ತೀವೋ ಏನು, ರೆಪ್ಪೆ ತೆರೆದರೆ ಜನನ, ರೆಪ್ಪೆ ಮುಚ್ಚಿದರೆ ಮರಣ, ಮಿಸುಕಾಟವೇ ಜೀವನ. ನನಗೆ ನಾಗರಾಜ್ ಮಾಮ ಇಷ್ಟು ಮಾತಾಡೋಕ್ಕೆ ಮಾಡಿದ್ದು, ಇದನ್ನು ಮಾತಾಡ್ತಿರ್ಲಿಲ್ಲ, ಬರ್ತಾ ಹೇಳ್ತಾ ಇದ್ದೆ ನಾನು. ಸೀದಾ ಹೋಗಿ ಎಲ್ಲ ಎಸ್ಕಾರ್ಟ್ ಇದೆ, ಎಸ್ಕಾರ್ಟ್ನೆಲ್ಲ ಪಕ್ಕ ಕಳಿಸ್ಬಿಟ್ಟು, ಕಮ್ ದಿಸ್ ಸೈಡ್, ಕಮ್ ದಿಸ್ ಸೈಡ್, ಐ ವಾಂಟ್ ಟು ಗೋ ಟು ಒನ್ ಪ್ಲೇಸ್. ಅವನ ಪಾಪ ಗಾಬರಿ ಬಿಡ್ತಾನೆ, ರಾಷ್ಟ್ರಪತಿ ಹೇಳೋನು, ಸರ್ ಸರ್ ಕಮ್ ದಿಸ್ ಸೈಡ್, ನಾನು ಐ ವಾಂಟ್ ಟು ಗೋ ಟು ಒನ್ ಪ್ಲೇಸ್ ಅಂತ ಸೀದಾ ಹೋಗಿ ಎಲ್ಲಿಗೆ ಅಂತ ಹೇಳಿದಲ್ಲೇ ಹೊರಟುಬಿಟ್ರೆ ಹೇಗೆ, ನೀವು ಯಾವ ಎಸ್ಕಾರ್ಟು ಬೇಡ ಅಂತ ಸೀದಾ ಹೋಗಿ ಕೇರಳದಲ್ಲಿ ಒಂದು ಆಸ್ಪತ್ರೆಯಲ್ಲಿ ಹೋಗಿ ಒಂದು ಸಲ್ಯೂಟ್ ಹೊಡಿತಾರೆ, ಹವಾರಿಯು ಅಂತ. ಆ ಹವಾರಿಯು ಅಂತ ಇವ್ರು ಕೇಳಿದಾಗ ಆ ಕೇಳಿಸ್ಕೊಂಡ ಧ್ವನಿಕಾರ ಕಣ್ಣಲ್ಲಿ ನೀರು ಹಾಕ್ಬಿಡ್ತಾನೆ. ಇಡೀ ದೇಶಕ್ಕಾಗಿ ನಾನು ಕಾಯ್ತಾ ನಿಂತ್ಕೊಂಡಿದ್ದಂಥ ವ್ಯಕ್ತಿ, ಈಗ ನನಗೆ ಹೇಳೋಕ್ಕೆ ಶಕ್ತಿ ಇಲ್ಲ, ನಾನು ಕೂತ್ಕೊಂಡು ನಿಮ್ಗೆ ಸಲ್ಯೂಟ್ ಅಂತ ಅನ್ಬೇಕಲ್ಲ, ಒಬ್ಬ ರಾಷ್ಟ್ರದ ಅಧಿಪತಿ ನೀವು, ಒಬ್ಬ ರಾಷ್ಟ್ರಪತಿ ನೀವು, ನಿಮಗೆ ನಾನು ಕೂತ್ಕೊಂಡು ಸಲ್ಯೂಟ್ ಹೊಡಿತೀನಿ, ದಯವಿಟ್ಟು ಕ್ಷಮಿಸಿ ಅಂತಾರೆ. ಅದೆಲ್ಲ ಆಮೇಲೆ ಹವಾರಿಯು ಚೆನ್ನಾಗಿದ್ದೀರಾ, ಚೆನ್ನಾಗಿದ್ದೀನಿ, ನೀವು ಒಂದು ಮಾತು ಕೇಳ್ತಾರೆ ನೋಡಿ, ಅದೆಲ್ಲ ರಾಮಕೃಷ್ಣಾಷ್ಟಮದ ಒಂದು ಸಂಸ್ಕಾರಗಳು. ಏನು ಅಂತಾರೆ, ನಿಮಗೆ ಆಫ್ಟರ್ ರಿಟೈರ್ಮೆಂಟ್ ನಿಮಗೆ ಬರುವಂಥ ಪಿಂಚಣಿ ಬರ್ತಾ ಇದೆಯಾ ಅಂತಾರೆ. ಸತ್ಯ ಮಾತಾಡ್ತಕ್ಕಂಥವನಿಗೆ ಸತ್ಯ ತಾನೇ ಹೇಳಬೇಕು, ಇಲ್ಲ ನಾನು ರಿಟೈರ್ಮೆಂಟ್ ಆದಾಗಲಿಂದ ನನಗೆ 1 ರೂಪಾಯಿಯೂ ಬಂದಿಲ್ಲ ಅಂತ. ವಾಪಸ್ ಸೀದಾ ಬಂದಿದ್ದೆ ರಾಷ್ಟ್ರಪತಿ ಭವನಕ್ಕೆ, ಎಲ್ಲ ನೋಡಿ ಮಾಡಿ ಒಂದು ಲಕೋಟೆಯಲ್ಲಿಟ್ಟು ಹಣ್ಣು ಸಂಪದಗಳ ಸಮೇತ ಅವು ಬಂದು ಕಳಿಸ್ಕೊಡ್ತಾರೆ, ಹೋಗಿ ಅವ್ರಿಗೆ ಕೊಟ್ಟು ಬಾ ಅಂತ. ಆ ವ್ಯಕ್ತಿ ನೋಡ್ತಾನೆ ಏನು ಅಂತ, ಇಲ್ಲ ಅವ್ರು ಕಳಿಸಿದ್ದಾರೆ ಅಂತ ತಗೊಂಡು ನೋಡ್ತಾರೆ, ಕವರ್ ಆ ತಮಗೆ ಕೊಟ್ಟಿದ್ದಾರೆ ಅಂತ ನೆಗೆದು ನೋಡಿದರೆ, ಅವರಿಗೆ ಪಿಂಚಣಿಯಾಗಿ ಬರಬೇಕಾಗಿದ್ದ 2.75 ಕೋಟಿ ರೂಪಾಯಿ ಸರ್ಕಾರದಲ್ಲಿ ಹಾಗೆ ಉಳಿದಿತ್ತು, ಸರ್ಕಾರ ತಪ್ಪದು, ನಾಗರಾಜ್ ಮಾಮ ನಂಗೆ ಹೇಳಿದ ನಿಜ, ಸರ್ಕಾರ ಕೊಡಲಿಲ್ಲ, ಮರೀತು. ಆದರೆ ಈತ ಒಬ್ಬ ಅಧಿಕಾರಿ, ರಾಮಕೃಷ್ಣಾಶ್ರಮದ ಒಂದು ಸಂಸ್ಕಾರ ಪಡೆದಂಥ ಒಬ್ಬ ರಾಷ್ಟ್ರಪತಿ ಆಗಿದ್ದಂಥವರು ಅದನ್ನು ನೋಡಿ ಬರೆದು ಕಳಿಸಿದ ಕೂಡಲೇ ಆ ರಾಷ್ಟ್ರಕ್ಕೆ ಆ ವ್ಯಕ್ತಿ ಹಾಕಿ ಕೊಟ್ಟ ಗೊತ್ತಾ, ಅದೇ ಈ ಟ್ರಸ್ಟ್ಗಳಿಗೆ ನಾವು ಕೊಟ್ಟರೆ ಟ್ರಸ್ಟ್ ನಮಗೆ ಕೊಡುತ್ತೆ ಅನ್ನೋದಕ್ಕೆ ನಾನು ಉತ್ತರ ಹೇಳ್ತಾ ಇದ್ದೀನಿ. ಅವ್ರಿಗೆ ಕೈ ಮುಗಿದುಬಿಟ್ಟು ಒಂದು ಪೆನ್ ತೊಗೊಂಡು ಬರೆದು, ನನಗೆ ಸಲ್ಲಬೇಕಾಗಿದ್ದಂಥ ಪಿಂಚಣಿ 2.75 ಕೋಟಿ ನೀವು ಕಳಿಸಿದ್ದೀರಿ, ಆದರೆ ಕೃಪೆಯ
ನನಗೆ ನಿಮಗೆ ಅಭಿನಂದನೆ. ಇದನ್ನು ನನ್ನ ಹಾಗೆಯೇ ನಾನಿನ್ನೂ ಬದುಕಿದ್ದೇನೆ, ಈ ದೇಶ ಬದುಕಿಸುವುದಕ್ಕಾಗಿ ಪ್ರಾಣ ಬಿಟ್ಟಂತಹ ಸೈನಿಕರ ಕಲ್ಯಾಣ ನಿಧಿಗೆ ಇದನ್ನು ಸಮರ್ಪಿಸಿಕೊಳ್ಳಿ, ನನ್ನ ಎಲ್ಲ ಪಿಂಚಣಿ ಅದಕ್ಕೆ ತೆಗೆದುಕೊಳ್ಳಿ ಅಂತೇಳಿ ಹಿಂದೆ ಕಳಿಸ್ತಾರೆ. ಅವ್ರು ಯಾರು ಗೊತ್ತಾ, ತಂದು ಕೇಳಿದಂಥವರು ಅಬ್ದುಲ್ ಕಲಾಂಜಿ ಅವರು, ಕೂತ್ಕೊಂಡು ಕೇಳಿದಂಥವನು ಜನರಲ್ ಮಾಣಿಕ್ ಷಾ. ಇದಕ್ಕಿಂತ ನಮಗೆ ಜೀವನದಲ್ಲಿ ಆಧಾರತೆಗಳು ಮತ್ತೊಂದು ಬೇಕಿಲ್ಲ. ನಿಮಗೆ ಕೈ ಮುದ್ದು ಕೇಳಿಕೊಳ್ತೇನೆ. ಇವತ್ತು ಅಳಸಿಂಗ ಪೆರ್ಮಾಳ್ ಕುಟುಂಬನೂ ಇಲ್ಲಿದೆ. ನಮ್ಮ ನಾಗರಾಜ್ ಮಾಮನ್ ರವಿ ಮಾಮ ಹೇಗೆ ಜೋಡಿಸಿದ್ರು, ಹಾಗಾಗಿ ನಾನು ರಾಮನ ಬಗ್ಗೆ ನನಗೆ ಖುಷಿ ಅಂದರೆ ಅಯೋಧ್ಯೆಯಲ್ಲೂ ಕೂಡ ಅಳಸಿಂಗ ಪೆರ್ಮಾಳ್ ಕುಟುಂಬ ಒಂದು ರಾಮನನ್ನು ಪೂಜೆ ಮಾಡುತ್ತೆ. ಇದಕ್ಕೆ ನಿಮಗೆ ಒಂದು ವಿಷಯ ತಿಳಿದಿರಲಿ, ತಮಿಳುನಾಡಿನ ರಾಮಕೃಷ್ಣಾಶ್ರಮದ ಸ್ಥಾಪನೆಗೆ ನಮ್ಮ ಅಳಸಿಂಗ ಅವನ ಕೊಡುಗೆ ದೊಡ್ಡದು, ಭಾಳ ದೊಡ್ಡದು. ನೀವು ಹಿರೇಮಡೂರಿಗೆ ಬನ್ನಿ, ಅವನ ಚಿತ್ರಗಳನ್ನೆಲ್ಲ ಹಾಕಿದ್ದೀನಿ. ಒಂದು ಏನು ಮಾಡೋಣ, ಒಂದು ಸಾಮ್ಯ ಅದು. ಆ ಅಳಸಿಂಗನ ನೋಡಿದವ್ರು ನನಗೆ ಎಲ್ಲರೂ ನಿಮ್ಮ ತಾತಾನ ಅಂತ ಕೇಳ್ತಾರೆ. ನಾನು ಅಲ್ಲ ಅಂತ ಯಾಕೆ ಹೇಳಿ, ಹೌದು ನಮ್ಮ ತಾತ ಅಂದ್ಬಿಟ್ಟೆ. ಅದು ಬಂದವ್ರ ಫೋಟೋ ನೋಡೋದಿಲ್ಲ, ಯಾಕೆಂದರೆ ಕಣ್ಣನ ಫೋಟೋ ಅಂದ್ಕೊಂಡ್ಬಿಡ್ತಾರೆ. ಕಣ್ಣನ ಫೋಟೋ ಅಲ್ಲ, ಅದು ಅಳಸಿಂಗರ ಫೋಟೋ. ಎಲ್ಲ ಅಳಸಿಂಗರ ಜೊತೆಯಲ್ಲಿ ಇರಬೇಕಾದ್ರೆ ನಿವೇದಿತಾನ ಇಟ್ಕೊಂಡು ಮಾಡಿದಂಥ ಕಾರ್ಯಕ್ಕೆ ನಮ್ಮ ನಾಗಶ್ರೀ ನನ್ನ ಮಾನಸ್ಪುತ್ರಿ ಭಾಳ ಶ್ರಮತೆಯಿಂದ ಆ ಪುಸ್ತಕವನ್ನು ಬರೆದು ಇವತ್ತು ಲೋಕಾರ್ಪಣೆಗಿಂತ ಲಗ್ನವನ್ನು ಕೂಡಿಸಿದಾರೆಂದರೆ ರಾಮ ನಾಳೆ ಪ್ರತಿಷ್ಠಾಪಿತನಾಗ್ತಿದ್ದಾನೆ. ರಾಮನನ್ನು ಆರಾಧಿಸಿಕೊಂಡಂತಹ ಅಳಸಿಂಗನ ಮನೆಗೆ ರಾಮನನ್ನು ಆದರ್ಶವಾಗಿ ತೆಗೆದುಕೊಂಡ ವಿವೇಕಾನಂದರ ಮೂಲಕ ಇವತ್ತು ನಿರ್ಭಯಾನಂದಿಯವರಲ್ಲಿಗೆ ಹೋಗ್ತಿದ್ದಾರೆ. ಯೋಗಾಯೋಗ ಯೋಗಿಗಳೇ ಸೇರಿಕೊಂಡು ನಾಳೆ ರಾಮಲಲ್ಲನ ಪ್ರತಿಷ್ಠಾಪನೆ ಮಾಡುತ್ತಿದ್ದಾರೆ. ನಮ್ಮ ರಾಜಯೋಗಿ ಅದನ್ನು ಲೋಕಾರ್ಪಣೆ ಮಾಡುತ್ತಿದ್ದಾರೆ. ಕರ್ನಾಟಕದ ಅರುಣ ಶಿಲ್ಪಿ ಅವನೂ ಯೋಗಿಯೇ, ಅರುಣ ಯೋಗಿ ಆತನ ಮೂಲಕ ಬಂದಿದೆ. ರಾಮನ ಆದರ್ಶ ನಮಗೆ ನೇರ ಆಗಬೇಕು ಅನ್ನೋಕ್ಕೆ ಆಹ್ಲಾದ ರೂಪಿ ಶ್ರೀರಾಮನ್ ನಮ್ಮ ಗುರುಗಳಿಲ್ಲಿದ್ದಾರೆ. ವಾಲ್ಮೀಕಿ ಹೇಳಿರೋದನ್ನು ಅವ್ರು ಹೇಳಿದ್ದಾರೆ. ಕನ್ನಡದಲ್ಲಿ ಎರಡು ಅಕ್ಷರವನ್ನು ಯೋಗಿ ಅಂತ ಕೊಟ್ಟಿದ್ದಾರೆ, ಇವತ್ತು ಯೋಗಿ ಇಲ್ಲೇ ಇದ್ದಾರೆ. ಅದನ್ನು ಕೊಟ್ಟವರು ಕುವೆಂಪುರವರು. ಅದಕ್ಕೆ ನಾವು ರಾಮನನ್ನು ಆರಾಧಿಸ್ತಕ್ಕಂಥವರು, ಅವನ ಆದರ್ಶದ ಗುಣಗಳನ್ನು ನಾವು ಬದುಕಿಗೆ ಅಳವಡಿಸ್ಕೊಳ್ಬೇಕು. ಇಂಥ ಟ್ರಸ್ಟ್ಗಳನ್ನು ನೋಡಿ ನಮ್ಮ ಹೃದಯ ಸಮಾಜಮುಖಿ ಆಗಿಬಿಡ್ತು ಅಂತ ಹೇಳಿದರೆ ನಾಗರಾಜ್ ಮಾಮನಿಗೆ ರವಿ ಮಾಮನಿಗೆ ಆಗ್ತಕ್ಕಂಥ ಸಂತೋಷ ಮತ್ತೊಂದಲ್ಲ. ಆದ್ದರಿಂದ ಆ ಶಬ್ದವೊಂದು ಕೇಳಿಬಿಡಿ ನೀವು, ಆಹ್ಲಾದ ರೂಪಿ ಶ್ರೀರಾಮನ್ ಔದಾರ್ಯ ನಿಧಿ ನಿರಸೂಯಯಂ ಸರ್ವರ ಅನುರಾಗ ಭಾಜನಂ ಕಲಿ ಮತ್ಸರ ವಿದೂರನ್ ಅತ್ಯಂತ ಶಾಂತಿಕನಿ ಪ್ರಿಯಭಾಷಿ ಹಿತಸಕಂ ಮಿತಮಾರ್ಗಿ ಧೀರವಶಿ ನಗುಮುಗದ ಸಂಯಮಿ ಕೃತಜ್ಞತಾಮೂರ್ತಿ ಮೇಣ್ ಜ್ಞಾನಿ ಸಜ್ಜನ ಪ್ರೇಮಿ ಸೂಕ್ಷ್ಮಮತಿ ಪಂಡಿತಂ ಶ್ರುತಿವಿದಂ ಸುವಿಚಾರಿ ನಿತ್ಯಂ ಪ್ರಜಾಪ್ರೇಮಿ ಸುಸ್ಥಿರಂ. ಇವಾಗ ಹೇಳಿದ್ರಲ್ಲ ನಿರ್ಭಯಾನಂದ ಸ್ವಾಮೀಜಿಯವರು, ನನ್ನ ತಮ್ಮನ ಆಳ್ವಿಕೆಯಲ್ಲಿ ಯಾರಿಗೂ ಏನೂ ಅನ್ಯಾಯ ಆಗೋಕ್ಕೆ ಬಿಡಲ್ಲ ಅಂತ ರಾಮ ಹೇಳಿದ ಅಂದ್ರಲ್ಲ, ಅದರಿಂದ ಪ್ರಜಾಪ್ರೇಮಿ ಸುಸ್ಥಿರಂ ಸಂಬುದ್ಧ ಪ್ರಜ್ಞಾ ಮಹೇಶ್ವರಂ ಶಸ್ತ್ರಾಸ್ತ್ರ ವಿದ್ಯಾ ಪ್ರವೀಣ ರಣಪಂಡಿತಂ ನವನವೋನ್ಮೇಷಿತಂ ನಿತ್ಯ ಚಿರನೂತನಂ ರಸದರ್ಶನ ಆಸ್ವಾದನಂಗೈವ ಸಹಜ ಕವಿ ಶ್ರುತಿ ಶಾಸ್ತ್ರ ಕಾವ್ಯ ರಸ ಋಷಿ. ಇಷ್ಟಿದ್ದಂತಹ ವರ್ಣನೆಯ ವಾಲ್ಮೀಕಿಯವರಿಗೆ ಕುವೆಂಪುರವರ ರಾಮಕೃಷ್ಣಾಶ್ರಮದ ಸಂಸ್ಕಾರದಿಂದ ಬರೀತಾರೆ ಯೋಗಿ ಶ್ರೀರಾಮನ್. ಅಂಥ ಯೋಗಿಯ ಮೂಲಕ ಅವನಾಗಬೇಕಾದರೆ ಯೋಗಿಗಳ ಹಾಗಿರ್ತಾರೆ ಹೇಳಿ, ಸ್ವಾಭಾವಿಕ ಅನವಧಿಕ ಅತಿಶಯ ಜ್ಞಾನ ಬಲ ಐಶ್ವರ್ಯ ವೀರ್ಯ ಶಕ್ತಿ ತೇಜ ಸೌಶೀಲ್ಯ ವಾತ್ಸಲ್ಯ ಆರ್ಧವ ಮಾರ್ಧವ ಸೌಹಾರ್ದ ಸಾಮ್ಯ ಕಾರುಣ್ಯ ಮಾಧುರ್ಯ ಗಾಂಭೀರ್ಯ ಔದಾರ್ಯ ಚಾತುರ್ಯ ಧೈರ್ಯ ಸ್ಥೈರ್ಯ ಶೌರ್ಯ ಪರಾಕ್ರಮ ಸತ್ಯಕಾಮ ಸತ್ಯಸಂಕಲ್ಪ ಕೃತಿತ್ವ ಕೃತಜ್ಞತ ಅಸಂಖ್ಯೇಯ ಕಲ್ಯಾಣ ಗುಣಗಳೆಲ್ಲ ಇಟ್ಟುಕೊಂಡು ಸ್ವಂತಕ್ಕಿಲ್ಲ ಸಮಾಜಕ್ಕೆಲ್ಲ ಅನ್ನುವ ವೀರೇಶಾನಂದಜಿ ಮಹಾರಾಜರಿಗೆ ನಾನು ಕೃತಜ್ಞನಿದ್ದೇನೆ. ನಮ್ಮ ಬದುಕು ದೊಡ್ಡದು, ನಾವು ಉದಾರತೆಯಿಂದ ಸಮಾಜಮುಖಿಯಾಗುವುದರ ಕಡೆಗೆ ದೇವರು ಧರ್ಮ ಅಂತ ಪೂಜೆ ಮಾಡಿ ಅಲ್ಲಿಗೆ ಚಿನ್ನ ಬೆಳ್ಳಿಗಳನ್ನು ಕೊಟ್ಟು ತನ್ಮೂಲಕ ತಹಸೀಲ್ದಾರನ್ನು ಸಹಿ ಪಡಿತಕ್ಕಂಥದ್ದಕ್ಕೆ ಕಾಯ್ತಾ ಕೂತ್ಕೋಬೇಡಿ. ಬನ್ನಿ, ಸಮಾಜದಲ್ಲಿ ಎಲ್ಲರನ್ನೂ ನಾವು ಅಣ್ಣ ತಮ್ಮಂದರ ಹಾಗೆ ಕಾಪಾಡುವ ರೀತಿಯಲ್ಲಿ ನಮ್ಮ ವೇದ ಮಂತ್ರ ಅವರು ಹೇಳ್ಕೊಟ್ಟಿದ್ದಾರೆ. ಶಾಂತಿ ಮಂತ್ರವನ್ನು ಹೇಳ್ತಾ ಇದ್ದೀವಿ. ಆ ಶಾಂತಿ ಮಂತ್ರದಲ್ಲಿ ಏನಿದೆ ಅಂತ ನೀವು ಗಮನಿಸಿ, ನಾವು ಕಣ್ಣು ಮುಚ್ಕೊಂಡು ಕೇಳಿಬಿಡ್ತೀವಿ, ಆದರೆ ಅದನ್ನು ಗಮನಿಸಿದಾಗ ಗೊತ್ತಾಗುತ್ತೆ. ಅದರ ಮೂಲಕ ಮಾತಿಗೆ ನಾನು ವಿರಾಮ ಕೊಡ್ತಾ ಇದ್ದೇನೆ. ಹರಿ ಓಂ. ತಚ್ಚಯೋರಾವೃಣೀಮಹೇ ಗಾತುಂ ಯಜ್ಞಾಯ ಗಾತುಂ ಯಜ್ಞಪತಯೇ ದೈವೀಃ ಸ್ವಸ್ತಿರಸ್ತು ನಃ ಸ್ವಸ್ತಿರ್ಮಾನುಷೇಭ್ಯಃ ಊರ್ಧ್ವಂ ಜಿಗಾತು ಭೇಷಜಂ ಶನ್ನೋ ಅಸ್ತು ದ್ವಿಪದೇ ಶಂಚತುಷ್ಪದೇ. ಓಂ ಶಾಂತಿ ಶಾಂತಿ ಶಾಂತಿಃ. ದುರಿತ ತೊರೆಯಲಿ ಸರ್ವಕಾಲಕ್ಕೆ ಸ್ತುತಿಪೆ ಯಜ್ಞಕ್ಕೆ ಯಜ್ಞಪತಿಗೆ ಶ್ರೇಯ ನೀಡಲಿ ನಮಗೆ ಜನರಿಗೆ
ಸಸ್ಯದ ಔಷಧಿ ವೃದ್ಧಿಗೊಳ್ಳಲಿ, ಸುಖವ ನೀಡಲಿ ಪಕ್ಷಿ ವರ್ಗಕ್ಕೆ, ಸುಖವ ನೀಡಲಿ ಪ್ರಾಣಿಗಳಿಗೆ, ಶಾಂತಿಯಾಗಲಿ 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 ಭುವಿಗೆ ದಿವಿಗೆ. ಭಾರತ್ ಜಮೀನ್ ಕಾ ತುಕಡ ನಹಿ ಹೈ, ಎಜ್ಜೀತಾ ಜಾಗ್ತಾ ರಾಷ್ಟ್ರ ಪುರುಷ ಹೈ. ಯಾ ಮಂದನ್ ಕಿ ಭೂಮಿ ಹೈ, ಅವ್ರ ಅಭಿನಂದನ್ ಕಿ ಭೂಮಿ ಹೈ, ಅರ್ಪಣ್ ಕಿ ಭೂಮಿ ಹೈ, ಅವ್ರ ತರ್ಪಣ್ ಕಿ ಭೂಮಿ ಹೈ, ಬಿಂದು ಬಿಂದು ಮೇ ಸಿಂಧು ಹೈ, ಕಂಕರ್ ಕಂಕರ್ ಮೇ ಶಂಕರ್ ಹೈ. ಜೀಯಂಗೆ ತೋ ಇಸ್ಕೇ ಲಿಯೇ, ಮರೆಂಗೆ ತೋ ಇಸ್ಕೇ ಲಿಯೇ, ಮೇರಾ ಭಾರತ್ ಮಹಾನ್. ವಿಶ್ವಮಾತೆಯ ಗರ್ಭ ಕಮಲದಲ್ಲಿ ಹುಟ್ಟಿದ ಪರಾಗದ ಪರಮಾಣು ಕೀರ್ತಿ ನಾನು ಒಬ್ಬೊಬ್ಬರು ಹೇಳ್ಕೋಬೇಕಂತೆ. ಇದು ಬೇಂದ್ರೆಯವ್ರದ್ದು ಅಥವಾ ಅಟಲ್ಜಿಯವರು ಹೇಳಿದ್ದು. ವಿಶ್ವಮಾತೆಯ ಗರ್ಭ ಕಮಲದಲ್ಲಿ ಹುಟ್ಟಿದ ಪರಾಗದ ಪರಮಾಣು ಕೀರ್ತಿ ನಾನು. ಭೂಮಿ ತಾಯಿಯ ಮೈಯ ಹಿಡಿಮಣ್ಣನ್ನು ಒಂದು ಗುಡಿಯಾಗಿ ಕಟ್ಟಿಕೊಂಡು ನಿಂತಂಥ ಮೂರ್ತಿ ನಾನು. ಭರತ ಮಾತೆಯ ಕೋಟಿ ಕಾರ್ತಿಕೋತ್ಸವದಲ್ಲಿ ಮಿನುಗುತ್ತಿರುವ ಜ್ಯೋತಿ ನಾನು. ಕನ್ನಡ ತಾಯಿಯ ಪರಿಮಳವನ್ನುಂಡು ಲೋಕಕ್ಕೆ ಬೀರುತ್ತಿರುವ ದುಂಬಿ ನಾನು. ಈಗ ಒಂದು ಅರ್ಥ ಮಾಡ್ಕೊಳ್ಳಿ ಹೇಗಿದೆ ಅಂತ. ಹೆತ್ತ ತಾಯಿಯ ಹಾಲು ನೆತ್ತರಗಳನ್ನು ಕುಡಿದು ನಿಂತಂಥ ಜೀವಂತ ಮಮತ ನಾನು. ಡೈಮಾಡಿ ಮೇಲೆ ಕೈ ಮುಗಿದು ಹೇಳ್ತೀನಿ, ನಿಮ್ಮ ಮಕ್ಕಳಿಗೆ ತಾಯಿ ಹಾಲು ಮಾತ್ರ ಕುಡಿಸಿಲ್ಲಪ್ಪ, ರಕ್ತನೂ ಹೀರಿದೆಯಾ ಅಂಥೇಳಿ ದಯಮಾಡಿ ಅದನ್ನು ಹೇಳ್ತಿರ್ಬೇಕು ನಾವು. ತಂದೆ ತಾಯಿಗಳು ಏನು ಕೊಟ್ಟಿದ್ದಾರೆ ಮಕ್ಕಳಿಗೆ ಹೇಳಿ, ಅವ್ರು ಕೇಳುತ್ತವೆ. ಬುದ್ಧಿಗೆ ಹೆಡ್ಡು ಕೊಟ್ಟಿದ್ದಾರೆ, ಹೊಟ್ಟೆಗೆ ಫುಟ್ಟು ಕೊಟ್ಟಿದ್ದಾರೆ, ದೇಹಕ್ಕೆ ಬ್ಲಡ್ ಕೊಟ್ಟಿದ್ದಾರೆ, ಎಜುಕೇಷನ್ಗೆ ದುಡ್ಡು ಕೊಟ್ಟಿದ್ದಾರೆ, ಮನೆಯನ್ನು ಶೆಡ್ ಕೊಟ್ಟಿದ್ದಾರೆ, ಬಿದ್ದುಕೊಳ್ಳೋದಕ್ಕೆ ಬೆಡ್ ಕೊಟ್ಟಿದ್ದಾರೆ, ತಿನ್ನೋದಕ್ಕೆ ಬ್ರೆಡ್ ಕೊಟ್ಟಿದ್ದಾರೆ. ಇಷ್ಟಪಟ್ಟು ಹುಡುಗ ಹುಡುಗಿಯರು ಕಣ್ಣು ಹೊಡೆದು ಗುಟ್ಟು ಕೊಟ್ಟರೆ, ಲಡ್ಡು ಕೊಟ್ಟು ಗುಟ್ಟು ಕೊಟ್ಟಿದ್ದಾರೆ. ಗೆಟಪ್ ಕೊಟ್ಟಂಥ ತಂದೆ ತಾಯಿಗಳು, ನೀವುಗಳು ಗೆಟಪ್ಪಲ್ಲಿದ್ದಾಗ ಅವ್ರನ್ನ ಗೆಟೌಟ್ ಅನ್ಬೇಡ್ರಪ್ಪ ಅಂತ ಹೇಳಿಬಿಟ್ಟರೆ ಬಹಳ ದೊಡ್ಡ ಉಪಕಾರವಾಗುತ್ತೆ. ಅದರಿಂದ ಹೆತ್ತ ತಾಯಿಯ ಹಾಲು ನೆತ್ತರಗಳನ್ನು ಕುಡಿದು ನಿಂತಂಥ ಜೀವಂತ ಮಮತೆ ನಾನು. ಈ ಐದು ಐದಿಗರೇ ಪಂಚಪ್ರಾಣಗಳಾಗಿ ಈ ಜೀವ ದೇಹ ನಿಹನು. ಹೃದಯವೃಂದದಲ್ಲಿ ಇರುವ ನಾರಾಯಣನೇ ತಾನಾಗಿ ದತ್ತ ನರನು. ಕನ್ನಡತಿಯ ಕನ್ನಡ ನಾಡಿನಲ್ಲಿ ಕನ್ನಡನಾಗಿ ಜನಿಸಿಯೇನು. ನಾನು ಭಾರತೀಯ, ನಾನು ವಿಶ್ವ ಮಾನವ ಅನ್ನುವ ಒಂದು ಪ್ರಜ್ಞೆ ನಮ್ಮಲ್ಲಿ ಸದಾ ವೀರಾವೇಶದಿಂದಲೇ ಜಾಗೃತವಾಗಿರಲಿ ಅಂಥೇಳಿ ವೀರೇಶಾನಂದಿ ಮಹಾರಾಜರ ಸಾನ್ನಿಧ್ಯದಲ್ಲೇ ನಿಮ್ಮ ಮುಂದೆ ನಾನು ನಿಮ್ಮ ಪ್ರಾರ್ಥನೆ ಮಾಡಿ ನನ್ನ ಮಾತಿಗೆ ವಿರಾಮ ಕೊಡ್ತಿದ್ದೀನಿ. ಮತ್ತೊಮ್ಮೆ ಟ್ರಸ್ಟಿಗೆ ನಾನು ಋಣಿ. ವಿವೇಕಾನಂದರ ಮೂಲಕ ಅಪ್ಪಿಕೊಂಡಂಥ ಆ ಒಂದು ಅಳಸಿಂಗ ಪೆರುಮಾಳನನ್ನು ಮತ್ತೆ ಸ್ಮರಣೆ ಮಾಡುವ ಹಾಗೆ ಮಾಡಿದ ನಿಮ್ಮೆಲ್ಲರಿಗೂ ನಾನು ಕೃತಜ್ಞನಿದ್ದೇನೆ. ನಮಸ್ಕಾರ.